यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियःपतिम् मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः स्वात्मनस्तस्य पूजास्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत्। श्रीगुरुभ्यो नमः। हरि ओम्। ಜೀವನದಲ್ಲಿ ಮನುಷ್ಯ ಸತ್ಯವಂತಿಕೆಯನ್ನು ಅನುಷ್ಠಾನದಲ್ಲಿ ತರುವುದರಿಂದ ಎಂತಹ ದೊಡ್ಡ ಲಾಭ, ತನಗೂ ಹಾಗೂ ತನ್ನ ವಂಶದಲ್ಲಿ ಬಂದವರಿಗೂ ಆಗ್ತದೆ ಅಂತ ಶ್ರೀಮದ್ ಭಾಗವತದ ಕೆಲವು ಆದರ್ಶಗಳಿಂದ ನಾವು ತಿಳಿಯಬಹುದು. ಶ್ರೀಮದ್ ಭಾಗವತದ ನವಮಸ್ಕಂಧದಲ್ಲಿ ಬರುವ ವೈವಸ್ವತ ಮನುವಿನ ಕಥೆ, ವೈವಸ್ವತ ಮನುವಿನ 10 ಜನ ಮಕ್ಕಳ ಬಗ್ಗೆ ತಿಳಿಸುವಾಗ ನಾಭಾಗ ಅಂತ ಒಬ್ಬ ಮಗ, ನಾಭಾಗನ ಪರಿಸ್ಥಿತಿ ಜೀವನದಲ್ಲಿ ವಿಚಿತ್ರವಾಗಿತ್ತು. ಅಂತಹ ವೈವಸ್ವತ ಮನುವಿನಂತಹ ಬಹಳ ದೊಡ್ಡ ಭಗವದ್ಭಕ್ತನಾದ ಮನುವಿನ ಮಕ್ಕಳು, ಇವನಿಗೆ ಮಾತ್ರ ಯಾವ ಭಾಗವನ್ನು ಕೊಡದೆ, ನಿನಗೇನಾದರೂ ಬೇಕಾಗಿದ್ದರೆ ನಿಮ್ಮ ತಂದೆಯನ್ನು ಕೇಳು, ನಮಗೆ ಕೇಳಬೇಡ ಅಂತ ಅಣ್ಣ ತಮ್ಮಂದಿರು ಇವನನ್ನು ದೂರ ಕಳಿಸಿರ್ತಾರೆ. ಉಳಿದವರೆಲ್ಲರೂ ತಾವು ತಾವು ಹಂಚಿಕೊಳ್ಳಬೇಕಾದ ಭಾಗವನ್ನು ತೆಗೆದುಕೊಂಡಿರ್ತಾರೆ. ಇಕ್ಷ್ವಾಕು, ಮೃಗ, ಶರ್ಯಾತಿ, ದಿಷ್ಟ, ಧೃಷ್ಟ, ಕರೂಷಕ, ನಾಭಾಗ, ಪೃಷಧ್ರ, ನಭ, ಹೀಗೆ ಅನೇಕ ಜನ ಮಕ್ಕಳು. ಇವರೆಲ್ಲರೂ ತಾವು ಹಂಚಿಕೊಳ್ಳಬೇಕಾದ ಭಾಗವನ್ನು ತೆಗೆದುಕೊಂಡು ನಾಭಾಗನಿಗೆ ಮಾತ್ರ ಭಾಗವನ್ನು ಬಿಟ್ಟಿರೋದಿಲ್ಲ. ನಿನ್ನ ತಂದೆಗೆ ನೀನು ಕೇಳಿಕೊ ಹೋಗು ಅಂತ ಕೊಟ್ಟು ಕಳಿಸಿಬಿಡ್ತಾನೆ. ವೈವಸ್ವತ ಮನುವಿನ ಹತ್ರ ಬಂದು ಕೇಳ್ತಾನೆ, ನನಗೆ ಅಣ್ಣ ತಮ್ಮಂದ್ರೆ ಏನು ಕೊಡಲಿಲ್ಲ, ಮುಂದೇನು ಗತಿ ಅಂತ. ನೀನು ವಿದ್ಯೆಯನ್ನು ಕಲಿತಿದ್ದಿ, ವಿದ್ಯಾವಂತನಾಗಿದ್ದಿ, ವಿದ್ಯಾವಂತರಾದವರಿಗೆ ಯಾಕೆ ಚಿಂತೆ? ಇಂತಹ ಒಂದು ಪ್ರಸಂಗದಲ್ಲಿ ಒಂದು ಕಡೆಗೆ ಯಜ್ಞವನ್ನು ಮಾಡ್ತಿರ್ತಾರೆ, ಆ ಯಜ್ಞದ ಸ್ಥಳಕ್ಕೆ ನೀನು ಹೋಗಿ ಅವರು ಯಾವ ಮಂತ್ರವನ್ನು ಮರೀತಾರೆ ಅದನ್ನು ನೀನು ನೆನಪು ಮಾಡಿಕೊಡು, ಅದರಿಂದ ಸಂತೋಷಪಟ್ಟು ಅವರು ನಿನಗೆ ಬೇಕಾದಷ್ಟು ಸಂಪತ್ತನ್ನು ಕೊಡ್ತಾರೆ ಅಂತ. ಸರಿಯಾಗಿ ತಂದೆಯ ಮಾತಿನ ಮೇಲೆ ಶ್ರದ್ಧೆಯನ್ನಿಟ್ಟು ವಿಶ್ವಾಸವನ್ನಿಟ್ಟು ಬಂದಿದ್ದಾನೆ. ಯಜ್ಞ ನಡೆದಿದೆ, ಋತ್ವಿಜರು ಯಜ್ಞವನ್ನು ಮಾಡಿಸ್ತಾ ಇದ್ದಾರೆ. ಸರಿಯಾಗಿ 6ನೇ ದಿವಸ ಅವರೇನು ಮಂತ್ರಗಳನ್ನು ಹೇಳಬೇಕೋ ಅದು ನೆನಪಾಗಿಲ್ಲ. ಆ ಮನುವಿನ ಜ್ಞಾನ ಎಷ್ಟು ಅದ್ಭುತ ನೋಡಿ. ಅವನೊಬ್ಬ ರಾಜನಾಗಿ ಇರಲಿಲ್ಲ, ಕೇವಲ ತ್ರಿಕಾಲಜ್ಞಾನಿಯಾಗಿದ್ದ, ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ, ಭವಿಷ್ಯವನ್ನು ತಿಳಿಯುವ ಒಂದು ಯೋಗ್ಯತೆ ಅವನ ಮನಸ್ಸಿಗೆ ಬರಬೇಕಾಗಿದ್ದರೆ ತನ್ನ ರಾಜಧರ್ಮವನ್ನೇ ಎಷ್ಟು ಪ್ರಾಮಾಣಿಕವಾಗಿ ಪರಿಪಾಲನೆ ಮಾಡಿದ್ದ, ಅದರ ಫಲವನ್ನು ಹೇಗೆ ಅನುಭವಿಸಿದ ಅಂತ ನೀವು ಅರ್ಥ ಮಾಡಿಕೊಳ್ಳಬಹುದು. ತಾನು ಮಾಡಬೇಕಾದ ಕರ್ತವ್ಯವನ್ನು, ರಾಜಧರ್ಮವನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಪರಿಪಾಲನೆ ಮಾಡಿದ್ದಕ್ಕೆ ಅವನಿಗೆ ಅಂತಹ ಒಂದು ಸಿದ್ಧಿ ಬಂದಿದೆ. ಭಗವಂತನ ವಿಶಿಷ್ಟವಾದ ಅನುಗ್ರಹ, ದೇವರ ಜ್ಞಾನದ ಮಹಿಮೆ, ಎಲ್ಲವನ್ನೂ ಅವನು ಊಹಿಸಿಕೊಂಡು ಕುಳಿತಲ್ಲೇ ಹೇಳೋ ಅಂತಹ ಒಂದು ಸಾಮರ್ಥ್ಯ. ಒಂದು ಕಡೆಗೆ ಯಜ್ಞ ನಡೆದರೆ ಹೋಗಿ ದಕ್ಷಿಣೆ ಕೇಳು ಕೊಡ್ತಾರೆ ಅಂತ ಹೇಳೋದ್ರೊಳಗೆ ಏನು ದೊಡ್ಡಸ್ತಿಕೆ ಇಲ್ಲ. ಆಗಿನ ಕಾಲದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವಾಗ ಬಂದಂತಹ ಅತಿಥಿ ಅಭ್ಯಾಗತರಿಗೆ ವಿಶೇಷವಾಗಿ ಆದರ ಉಪಚಾರಗಳನ್ನು ಮಾಡುವುದು ಪದ್ಧತಿಯೇ ಇತ್ತು, ಮಾಡ್ತಾನೇ ಇದ್ರು.
ಆದರೆ ಅವರು ಸರಿಯಾಗಿ ಇಂತಹ ದಿನ ಹೇಳಬೇಕಾದ ಮಂತ್ರವನ್ನು ಹೇಳಲಿಕ್ಕೆ ಆಗೋದಿಲ್ಲ, ಅಲ್ಲಿ ಮರೀತಾರೆ. ಆಗ ನೀನು ಹೋಗಿ ನೆನಪು ಮಾಡಿದಾಗ ಅವರಿಗೆ ಸಂತೋಷ ಆಗ್ತದೆ ಅಂತ ಹೇಳಬೇಕಾದರೆ ಭವಿಷ್ಯ ಗೊತ್ತಾಗಬೇಕು. ಭವಿಷ್ಯವನ್ನು ತಿಳಿಯುವ ಒಂದು ಯೋಗ್ಯತೆ ಆ ರಾಜರಲ್ಲಿ ಬರಬೇಕು. ರಾಜರಲ್ಲಿ ಆ ಯೋಗ್ಯತೆ ಬರಬೇಕಾದರೆ ಆ ತರಹದ ಧರ್ಮದ ಪರಿಪಾಲನೆ, ಆ ತರಹದ ಭಗವಂತನ ವಿಶೇಷವಾದ ಉಪಾಸನೆಯನ್ನು ಅವರು ರಾಜರಾಗಿದ್ದು ಇಂತಹ ರಾಜ್ಯದ ಕಾರ್ಯಭಾರವನ್ನು ಮಾಡ್ತಾ ಇದ್ದರೂ ತಮ್ಮ ವೈಯಕ್ತಿಕವಾದ ಧರ್ಮಾನುಷ್ಠಾನವನ್ನು ಬಿಡದೆ ಪರಿಪಾಲನೆ ಮಾಡಿದ್ದರ ಫಲವಾಗಿ ಅಂತಹ ಒಂದು ಅದ್ಭುತವಾದ ಶಕ್ತಿ ಅವರಲ್ಲಿ ಬಂದಿತ್ತು ಅಂತ ನಾವು ಕಾಣಬಹುದು. ಈ ನಿಟ್ಟಿನಲ್ಲಿ ವೈವಸ್ವತವನು ತನ್ನ ಒಂದು ಸಲಹೆಯನ್ನು ನೀಡಿದ್ದಾನೆ, ಆದೇಶವನ್ನು ಮಾಡಿದ್ದಾನೆ. ನಾಭಾಗ ಆ ರೀತಿಯಾಗಿ ಹೋದ, ಮಂತ್ರಗಳನ್ನು ಹೇಳಿದ. ಋತ್ವಿಜರಿಗೆ ಬಹಳ ಸಂತೋಷ ಆಯಿತು. ಸಂತೋಷವಾಗಿ ಯಜ್ಞ ಎಲ್ಲ ಮುಗಿದ ಮೇಲೆ ಏನು ಉಳಿಯುತ್ತದೆ, ಆ ಯಾವ ಪದಾರ್ಥಗಳನ್ನು ನಾವು ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲ, ಅದೆಲ್ಲ ನಿಂದೆ ಅಂತ ಹೇಳಿದರು. ಈ ಒಂದು ಮಾತಿನೊಳಗೆ ನಾವು ತಿಳಿಯಬೇಕಾದದ್ದು, ಮಂತ್ರಗಳಿಗೆ, ಮಂತ್ರವನ್ನು ಹೇಳಿಕೊಡುವವರಿಗೆ ಎಷ್ಟರ ಮಟ್ಟಿಗೆ ಮಹತ್ವವನ್ನು, ಗೌರವವನ್ನು, ಆಧಾರವನ್ನು ನೀಡ್ತಾ ಇದ್ದರು, ಅವರಿಗೆ ಎಷ್ಟು ಪ್ರಾಶಸ್ತ್ಯ ಇತ್ತು ಅಂತ ನಮಗೆ ತಿಳಿದು ಬರುತ್ತೆ. ಇವನೇನು ಪುರೋಹಿತ ಅಲ್ಲ, ಆಮೂಲಾಗ್ರವಾಗಿ ಸಮಗ್ರವಾದ ಯಾಜ್ಞಿಕವನ್ನು ಕರ್ಮವನ್ನು ಮಾಡಿಸಿದ ವ್ಯಕ್ತಿಯಲ್ಲ. ಇವನಿಗೆ ಆಮಂತ್ರಣ ಕೊಟ್ಟು ಕರೆದದ್ದಿಲ್ಲ, ಆಮಂತ್ರಣ ಕೊಟ್ಟು ಕರೆದು ಸಂಪೂರ್ಣವಾದ ಪೌರೋಹಿತ್ಯಕ್ಕೆ ವರ್ಣಿ ಮಾಡಿ ಇವನಿಗೆ ಒಪ್ಪಿಸಿ ಜವಾಬ್ದಾರಿಯನ್ನು ಇವನಿಂದ ಯಜ್ಞವನ್ನು ಮಾಡಿಸಿಕೊಂಡದ್ದಕ್ಕೆ ಕೊಟ್ಟದ್ದಲ್ಲ ಅದು ದಕ್ಷಿಣೆ. ಆಮಂತ್ರಣ ಕೊಟ್ಟದ್ದೇ ಬೇರೆಗೆ, ಬೇರೆಯವರಿಗೆ, ಪೌರೋಹಿತ್ಯ ಮಾಡಿಸಿದವರೇ ಬೇರೆ. ಮಧ್ಯದ ಕೆಲವು ಮಂತ್ರಗಳು ಮರೆತಾಗ ನೆನಪು ಮಾಡಿ ಕೊಟ್ಟದ್ದಕ್ಕೇನೆ ಇವನಿಗೆ ಸಂಪೂರ್ಣವಾದಂತಹ ಯಜ್ಞದ ಸಂಪತ್ತನ್ನೇ ಕೊಟ್ಟಿದ್ದಾನೆ. ಒಂದೊಂದು ಮಂತ್ರಗಳು, ಒಬ್ಬೊಬ್ಬ ದೇವತೆಯನ್ನು ಕರೆಯುವುದಕ್ಕೆ ಉಪಯೋಗಿಸುವ ಆ ಒಂದೊಂದು ಮಂತ್ರಗಳು ಅಷ್ಟು ಅಮೂಲ್ಯವಾದದ್ದು. ಆ ಮಂತ್ರಗಳನ್ನು ಪಠನ ಮಾಡ್ತಾ ಭಕ್ತಿಯಿಂದ ದೇವತೆಗಳನ್ನು ಆಹ್ವಾನ ಮಾಡಿ ಅವರನ್ನು ಕರೆದು ಅವರಿಗೆ ಆಹುತಿಗಳನ್ನು ಅರ್ಪಿಸುವಂತಹ ಆ ವೈದಿಕವಾದ ಸಾಧನಗಳಿದೆ. ಅಂತಹ ಮಂತ್ರಗಳನ್ನು ಉಚ್ಚಾರಣೆ ಮಾಡುವುದು ಬಹಳ ದೊಡ್ಡದಾದದ್ದು. ಅದನ್ನು ಮಾಡಿಸಿಕೊಟ್ಟದ್ದಕ್ಕೆ ಇನ್ನೇನು ಸಣ್ಣ ಪುಟ್ಟ ಪ್ರತ್ಯುಪಕಾರವನ್ನು ಮಾಡಿದರೆ ಸರಿ ಆಗೋದಿಲ್ಲ ಅನ್ನುವ ದೃಷ್ಟಿಯಲ್ಲಿ ಸಮಗ್ರವಾದ ಯಜ್ಞದಲ್ಲಿ ಮಿಕ್ಕ ಸಂಪತ್ತನ್ನೆಲ್ಲ ಕೊಟ್ಟಿದ್ದಾನೆ. ಏನಿರಬಹುದು ಅಂತ ಆಲೋಚನೆ ಮಾಡಿ. ಯಜ್ಞದಲ್ಲಿ ಉಳಿದ ಪದಾರ್ಥಗಳು ಅಂದರೆ ಯಜ್ಞ ಮಾಡೋ ಮುಂದೆ ಏನಿರೋದಿಲ್ಲ, ಇನ್ನು ಮಾಡಿದ ಮೇಲೆ ಉಳಿಯೋದಂತೂ ಏನಿರೋದೇ ಇಲ್ಲ. ಮಾಡುವಾಗಲೇ ಏನು ಒಂದು ನಾಲ್ಕು ಇಟ್ಟಿಗೆ ಇರ್ತದೆ, ಒಂದು ನಾಲ್ಕು ಕಟ್ಟಿಗೆ ಹೋಮದಲ್ಲಿ ತುಪ್ಪ ಹಾಕ್ತಿರ್ತಾರೆ, ಇಷ್ಟೇ ನಮಗನ್ನಿಸ್ತದೆ. ಇದು ಇವತ್ತಿನ ಯಜ್ಞದ ಕಲ್ಪನೆ. ಆದರೆ ಯಜ್ಞಯಾಗಾದಿಗಳಲ್ಲಿ ಅವತ್ತು ಬಳಸುವಂತಹ ಎಲ್ಲ ಪಾತ್ರೆಗಳು ಸುವರ್ಣಮಯವಾದ ಪಾತ್ರೆಗಳು, ಬಂಗಾರದ ಪಾತ್ರೆಗಳು, ಎಲ್ಲ ಸಾಧನ ಸಲಕರಣೆಗಳು, ಬೆಳ್ಳಿ, ಬಂಗಾರ, ಮುತ್ತು, ರತ್ನ ಇವುಗಳಿಂದ ಕೂಡಿದ ಪದಾರ್ಥಗಳು, ಅಂತಹ ದಕ್ಷಿಣೆ, ಅಂತಹ ಪಾತ್ರೆಗಳು, ಆ ತರಹದ ವೈಭವದಿಂದ ಮಾಡುವಂತಹ ಯಜ್ಞ ಅದು. ಅಂತಹ ಯಜ್ಞದೊಳಗೆ ಉಳಿದ ಪದಾರ್ಥಗಳು ಅಂದರೆ ಇಡೀ ಮನತನವೇ, ವಂಶವೇ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸಮೃದ್ಧವಾದ ದಾನ ಧರ್ಮಗಳನ್ನು ಮಾಡಿ ಸುಖವಾಗಿ ಜೀವನ ನಡೆಸಬಹುದು. ಅಷ್ಟು ಸಂಪತ್ತು ಒಂದು ಯಜ್ಞದಲ್ಲಿ ಉಳಿದ ಸಂಪತ್ತಾಗಿರ್ತಿತ್ತು. ಅಂತಹ ಸಂಪತ್ತನ್ನು ಇವನಿಗೆ ಕೊಟ್ಟಿದ್ದಾನೆ. ಮಂತ್ರದ ಬಗ್ಗೆ ಅವರಿಗಿರುವ ಆದರ ಒಂದು ಕಡೆಗೆ ನಾವು ಇಲ್ಲಿ ಆದರ್ಶವಾಗಿ ತಿಳಿಯೋದು, ಜೊತೆಗೆ ಯಜ್ಞವನ್ನು ಮಾಡುವ ಉತ್ತಮ ಕಲ್ಪ ಹೇಗಿತ್ತು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟು ಶ್ರದ್ಧಾಭಕ್ತಿಗಳಿಂದ ಎಲ್ಲ ವಸ್ತುಗಳು ಉತ್ತಮವಾದದ್ದಿರಬೇಕು. ಕೆಲಸಕ್ಕೆ ಬಾರದ್ದನ್ನು ಯಜ್ಞಕ್ಕೆ, ದೇವರ ಪೂಜೆಗೆ ಉಪಯೋಗಿಸುವುದಲ್ಲ. ಉಡುವುದಕ್ಕೆ ಪಂಚಗಳೇ ಬೇರೆ, ಉಡುವ ವಸ್ತ್ರಗಳು ಬೇರೆ, ಯಜ್ಞಕ್ಕೆ ಉಪಯೋಗಿಸುವ ವಸ್ತ್ರಗಳು ಬೇರೆ ಅಂತ ಮಾಡಿರ್ತಾರೆ. ಯಾವುದು ಉಡುವುದಕ್ಕೆ ಬರೋದಿಲ್ಲ, ಇನ್ನೊಬ್ಬರಿಗೆ ಕೊಡಲಿಕ್ಕೂ ಬರೋದಿಲ್ಲ, ಏನು ಮಾಡಲಿಕ್ಕೂ ಬರೋದಿಲ್ಲ. ಅಂತಹ ಅಡಿಕೆಗಳು, ಅಂತಹ ವಿಳೆಯದೆಲೆ, ಅಂತಹ ವಸ್ತ್ರಗಳು, ಅಂತಹ ಪಾತ್ರೆಗಳು, ಇದು ಯಜ್ಞದ ಪಾತ್ರೆಗಳು ಅಂತ ಅಂಗಡಿಯಲ್ಲಿ ಮಾರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿಮಗೇನು ಉಟ್ಕೊಳ್ಳಿಕ್ಕೆ ಬೇಕೋ ಅಥವಾ ಯಾಜ್ಞಿಕಕ್ಕೆ ಬೇಕೋ ಅಂತ, ಅಂದರೆ ಕೆಲಸಕ್ಕೆ ಬಾರದ್ದು ಉಪಯೋಗಿಸ್ಲಿಕ್ಕೆ ಬರದೇ ಇರೋವಂಥದ್ದು ಯಜ್ಞಕ್ಕೆ ಅಂತ. ಈ ತರಹದ ಯಜ್ಞ ಯಾಗಾದಿಗಳಲ್ಲಿ ಬಳಸುವ ಪದಾರ್ಥಗಳನ್ನು
ಅನುಪಯುಕ್ತವಾದ ಕೆಲಸಕ್ಕೆ ಬಾರದ ವಸ್ತುಗಳನ್ನು ಉಪಯೋಗಿಸುವುದು ಸರಿಯಲ್ಲ, ಉತ್ತಮ ಕಲ್ಪದ ವಸ್ತುಗಳನ್ನು ಉಪಯೋಗಿಸಬೇಕು ಅನ್ನುವುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮುಂದೆ ಬರುತ್ತದೆ ಮತ್ತೊಬ್ಬ ರಾಜನ ಕಥೆಯಲ್ಲಿ ಮರುತ್ತ ರಾಜ ಅಂತ. ಅಮಾದ್ಯದಿಂದ್ರ ಸೋಮೇನ ದಕ್ಷಿಣಾಭಿರ್ದ್ವಿಜಾತಯ ಅದ್ಭುತವ ಮರುತ ಪರಿವೇಷ್ಟಾರ ಮರುತ್ತಸ್ಯ ಅವಸಂಗೃಹೆ ಅಂತ. ವಿಶ್ವೇ ದೇವಾ ಸಭಾಸದ ಮರುತ್ತ ರಾಜ ಅಂತ ಬರ್ತಾನೆ. ಅವನು ಮಾಡಿದ ಯಜ್ಞದಲ್ಲಿ ಉಳಿದಂತಹ ಪದಾರ್ಥಗಳನ್ನು ಅವನು ಮಾಡಿದ್ದು ಕೃತಯುಗದಲ್ಲಿ ಅವನು ಮಾಡಿ ಉಳಿಸಿದ ಪಾತ್ರೆಗಳು ಬಂಗಾರ ಬೆಳ್ಳಿ ಮುತ್ತು ರತ್ನಗಳ ರಾಶಿ ಎಷ್ಟಿತ್ತು ಅಂದರೆ, ಮುಂದೆ ದ್ವಾಪರ ಯುಗದಲ್ಲಿ ಪಾಂಡವರು ತಾವು ಯಜ್ಞವನ್ನು ಮಾಡುವಾಗ ಸಂಪತ್ತು ಬೇಕು ಅಂತಂದಾಗ ಇನ್ನು ಮತ್ತೆ ಜನರಿಗೆ ಹೋಗಿ ಅವರಿಂದ ಸಂಪತ್ತನ್ನು ವಸೂಲಿ ಮಾಡಿಕೊಂಡು ಬಂದು ಯಜ್ಞ ಮಾಡೋದು ಬೇಡ, ಇದೀಗ ಯುದ್ಧ ಆಗಿದೆ, ಇನ್ನು ಮೇಲೆ ಮತ್ತೆ ಪುನಃ ಜನರ ಹತ್ತಿರ ಹೋಗಿ ತೊಂದರೆ ಕೊಡೋದು ಬೇಡ ಅಂತ ಯುಧಿಷ್ಠಿರ ಅಪೇಕ್ಷೆ ಪಟ್ಟಾಗ ವೇದವ್ಯಾಸ ದೇವರು ಹೇಳ್ತಾರೆ, ಮರುತ್ತ ರಾಜ ಮಾಡಿದಂತಹ ಯಜ್ಞದ ಅವಶೇಷ ಉಳಿದಿದೆ, ಅದನ್ನು ತೆಗೆದುಕೊಂಡು ಬನ್ನಿ ಅಂತ. ಅದನ್ನು ಎಷ್ಟು ಜನ ತೆಗೆದುಕೊಂಡು ಬಂದರು ಅಂದರೆ, ಊರಿನ ಎಲ್ಲ ಸೈನ್ಯ, ಕುದುರೆಗಳು, ಆನೆಗಳು, ಒಂಟೆಗಳು, ರಥಗಳು, ಎಲ್ಲ ವಾಹನಗಳನ್ನು ತೆಗೆದುಕೊಂಡು ಹೋಗಿ ಎಲ್ಲರೂ ತೆಗೆದುಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರೂ ವ್ಯಕ್ತಿಗಳು ಪುರುಷರು ತಾವು ತಮ್ಮ ಬೆನ್ನ ಮೇಲೆ ಹೊತ್ತು ತಂದಿದ್ದಾರೆ. ಭೀಮಸೇನ ದೇವರನ್ನು ಹಿಡಿದುಕೊಂಡು ಒಬ್ಬ ಯುಧಿಷ್ಠಿರ ತಾನು ರಾಜ ಅನ್ನೋ ಕಾರಣಕ್ಕೆ ಪ್ರೋಟೋಕಾಲ್ ಪ್ರಕಾರ ಅವನೊಬ್ಬನು ಹೊರೆಯಲಿಲ್ಲ ಅಷ್ಟೇ, ಅವನೊಬ್ಬನನ್ನು ಬಿಟ್ಟರೆ ಭೀಮಸೇನ ದೇವರನ್ನು ಆರಂಭ ಮಾಡಿಕೊಂಡು ಪಾಂಡವರು ಹಾಗೂ ಇನ್ನುಳಿದ ಎಲ್ಲ ಜನ ಎಲ್ಲ ವಾಹನಗಳಲ್ಲಿ ಸಂಪತ್ತನ್ನು ತುಂಬಿಕೊಂಡು ಬಂದರೂ ಕೂಡ ಅದು ಮುಗಿದಿರಲಿಲ್ಲ, ಅಷ್ಟು ಸಂಪತ್ತು ಅಲ್ಲಿ ಉಳಿದಿತ್ತು ಮರುತ್ತ ರಾಜನ ಯಜ್ಞದಲ್ಲಿ. ಅಂದರೆ ಯಜ್ಞ ಹೇಗೆ ಮಾಡ್ತಿದ್ರು, ಯಜ್ಞ ಮಾಡುವಾಗ ಕೊಡೋದಷ್ಟು ಸಮೃದ್ಧವಾಗಿ ಕೊಟ್ಟು ತೆಗೆದುಕೊಂಡು ಸಾಕಾಗಿ ಹೋಯ್ತಂತೆ. ದಕ್ಷಿಣಾಭಿರ್ದ್ವಿಜಾತಯ ಅಮಾತ್ಯನ್ ದಕ್ಷಿಣ ತೆಗೆದುಕೊಂಡು ತೃಪ್ತಿಯಾಗಿತ್ತಂತೆ ಬ್ರಾಹ್ಮಣರಿಗೆ, ಬಂದ ಋತ್ವಿಜರಿಗೆ, ಅತಿಥಿ ಅಭ್ಯಾಗತರಿಗೆ ಆನಂದ ಪಡಿಸಿ ಸಂತೋಷ ಪಡಿಸಿ ಇಷ್ಟು ಸಂಪತ್ತನ್ನು ಉಳಿಸಿದ್ರಂತೆ. ಹೇಳುವ ತಾತ್ಪರ್ಯ, ಅಷ್ಟು ಉತ್ತಮ ಕಲ್ಪದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದರು. ರಾಜರಿಗೆ ಅವತ್ತಿನ ಕಾಲದಲ್ಲಿರುವಂತಹ ಯೋಗ್ಯತೆ ಆ ಸಂಪತ್ತು ಅದು ಇವತ್ತಿಗೆ ಇಲ್ಲ. ಆದರೆ ತಾತ್ಪರ್ಯ, ತಮಗೆ ಎಷ್ಟು ಶಕ್ತಿ ಇದೆ, ಯೋಗ್ಯತೆ ಇದೆ, ಅಷ್ಟು ವಿಶೇಷ ಶ್ರದ್ಧಾಭಕ್ತಿಗಳಿಂದ ದೇವತಾ ಕಾರ್ಯವನ್ನು ಮಾಡಬೇಕು ಎಂಬ ಸಂದೇಶವನ್ನು ಮಾತ್ರ ನಾವಿಲ್ಲಿ ತಿಳಿಯಬೇಕು. ಅಂತಹ ಯಜ್ಞದ ಸಮಾಪ್ತಿ ಆದ ಮೇಲೆ ಉಳಿದ ಅವಶೇಷವನ್ನೆಲ್ಲ ತೆಗೆದುಕೊಂಡು ತಿರುಗಿ ಬರ್ತಾ ಇದ್ದಾನೆ ನಾಭಾಗ. ಬರುವಾಗ ಎದುರಿಗೆ ಒಬ್ಬ ಕಪ್ಪು ಬ್ರಾಹ್ಮಣ ಭೇಟಿಯಾಗ್ತಾನೆ. ಎಲ್ಲ ಸಂಪತ್ತು ನನ್ನದು, ಕೊಟ್ಟು ಹೋಗಿಬಿಡು ಅಂದ. ನಾಭಾಗನಿಗೆ ಆಶ್ಚರ್ಯ ಆಯಿತು. ತಂದೆ ಹೇಳಿದ್ದಾನೆ ಅಲ್ಲಿ ಹೋಗು, ನೀನು ಮಂತ್ರ ಹೇಳು, ಅವರು ಸಂಪತ್ತು ಕೊಡ್ತಾರೆ, ತೆಗೆದುಕೊಂಡು ಬಾ ಅಂತ. ಅದೇ ರೀತಿ ನಾನು ಹೇಳಿದಾಗ ನನಗೆ ಸಂಪತ್ತು ಕೊಟ್ಟಿದ್ದಾರೆ. ಹೇಳಿದ್ದು ತಂದೆ, ಸಂಪತ್ತು ಕೊಟ್ಟವರು ಋತ್ವಿಜರು. ಅವರು ಕೊಟ್ಟದ್ದನ್ನು ನಾನು ಪ್ರಾಮಾಣಿಕವಾಗಿ ತೆಗೆದುಕೊಂಡು ಬರ್ತಾ ಇರುವಾಗ ನನ್ನದು ಅಂತ ಇವರು ಹೇಗೆ ಹೇಳುತ್ತಾರೆ? ಆಗ ಬ್ರಾಹ್ಮಣ ಹೇಳಿದ, ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದರೆ ನಿನ್ನ ತಂದೆಗೆ ಹೋಗಿ ಕೇಳ್ಕೊಂಡು ಬಾ. ನಾನು ಅಲ್ಲೇ ಇದ್ದು ತಂದೆಗೆ ಹೋಗಿ ಕೇಳಿಕೊಂಡು ಬಂದಿದ್ದಾನೆ. ಹೀಗೆ ಕೇಳ್ತಾ ಇದ್ದಾರೆ, ನಿಜವಾಗಿ ಆ ಸಂಪತ್ತು ನನ್ನದೋ ಅವರದೋ ಹೇಳಿ. ತಂದೆ ವಿಚಾರ ಮಾಡಿದ, ನೋಡಿ ಅವನ ಕೂತಲ್ಲೇ ಕೂತಿದ್ದಾನೆ. ಯಾವುದೇ ವಿಧವಾದಂತಹ ಸಾಧನ ಸಲಕರಣೆಗಳು ಇವತ್ತಿದ್ದ ಹಾಗೆ ದೂರದಲ್ಲಿ ಇದ್ದದ್ದನ್ನೇ ಟಿ ವಿ ಒಳಗೆ ಕಂಪ್ಯೂಟರ್ ಒಳಗೆ ನೋಡೋದಲ್ಲ, ಅವನೆಲ್ಲಿಯೋ ಇದ್ದಾನೆ, ಇವನೆಲ್ಲಿಯೋ ಇದ್ದಾನೆ, ಕುಳಿತಲ್ಲೇ ಹೇಳಿದ. ಅವರು ಬಂದವರು ಬೇರೆ ಯಾರಲ್ಲ, ಸಾಕ್ಷಾತ್ ರುದ್ರದೇವರು, ಮಹಾನುಭಾವರು ಬಂದಿದ್ದಾರೆ. ಯಜ್ಞದಲ್ಲಿ ಉಳಿದದ್ದೆಲ್ಲ ಅವರಿಗೆ ಸೇರಬೇಕಾದದ್ದು ಅಂತೇನೆ ನಿಯಮ ಮಾಡಿದ್ದಾರೆ ದೇವತೆಗಳು. ಇದೀಗ ನೀವು ಕಥೆ ಕೇಳಿದರೆ ಭಾಗವತದಲ್ಲಿ, ಯಜ್ಞದೊಳಗೆ ಆಹುತಿಯನ್ನು ರುದ್ರದೇವರಿಗೆ ತಪ್ಪಿಸಿದಾಗ ರುದ್ರದೇವರು ಕೋಪ ಮಾಡಿಕೊಂಡಾಗ ಅವರನ್ನು ಸಮಾಧಾನ ಮಾಡುವುದಕ್ಕೆ ಬ್ರಹ್ಮದೇವರು ಮಾಡಿದ ವ್ಯವಸ್ಥೆ ಏನು ಅಂದರೆ, ಯಜ್ಞದಲ್ಲಿ ಉಳಿದ ಎಲ್ಲ ಭಾಗವೂ ಕೂಡ ರುದ್ರದೇವರಿಗೆ ಸೇರೋದು ಅಂತ. ಇದು ಬ್ರಹ್ಮದೇವರು ಮಾಡಿದ ವ್ಯವಸ್ಥೆ, ಬ್ರಹ್ಮದೇವರ ಆದೇಶ, ಅದು ನಿಜ. ಎಲ್ಲ ಕಡೆಗೆ ಯಜ್ಞದಲ್ಲಿ ಉಳಿದ ಪದಾರ್ಥದ ಮೇಲೆ ಅವರಿಗೆ ಅಧಿಕಾರ, ಅವರಿಗೆ ಸ್ವತ್ತು, ಅವರದೇ ಆದಂತಹ ನಿಯಂತ್ರಣ ಅದರ ಮೇಲೆ ಇರ್ತದೆ. ಅದು ಅವರ ಪಾಲಿಗೆ ಸೇರಿದ್ದು. ಅವರು ಸುಮ್ಮನೆ ಇರ್ತಾರೆ ಅನ್ನೋದಕ್ಕೆ ಅವರ ಒಪ್ಪಿಗೆಯಿಂದ ಉಳಿದವರು ಉಪಯೋಗಿಸೋದಷ್ಟೇ. ಈಗ ಅವರು ಬಂದು ಕೇಳ್ತಾ ಇದ್ದಾರೆ ಅಂದಮೇಲೆ ಕೊಡೋದು ನಿನ್ನ ಧರ್ಮ, ಕೊಟ್ಟುಬಿಡು ಅಂತ. ಸರಳವಾಗಿ ಬಂದಿದ್ದಾನೆ, ಇದು ತಾವು ರುದ್ರದೇವರು ತಮಗೇ ಸೇರಿದ ಸಂಪತ್ತು, ಬ್ರಹ್ಮದೇವರ ಆದೇಶದಂತೆ ಯಜ್ಞದಲ್ಲಿ ಮಿಕ್ಕಿದ್ದೆಲ್ಲ ರುದ್ರದೇವರ ಪಾಲು,
ಆದ್ದರಿಂದ ನೀವು ಸ್ವೀಕಾರ ಮಾಡಬೇಕು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ರುದ್ರದೇವರಿಗೆ ಬಹಳ ಸಂತೋಷ ಆಯಿತು. ಇವನು ತನಗೆ ಯಾವ ಭಾಗವೂ ರಾಜ್ಯದಲ್ಲಿ ಸಿಕ್ಕಿಲ್ಲ ಅಂತ ಇನ್ನು ಮುಂದೆ ಹೊಟ್ಟೆಗೇನು ಗತಿ ಎನ್ನುವ ಪರಿಸ್ಥಿತಿಯೊಳಗೆ ತಂದೆಗೆ ಕೇಳಿದ್ದಾನೆ. ಅಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ತಂದೆ ಒಂದು ಮಾರ್ಗವನ್ನು ಸೂಚನೆ ಮಾಡಿದ. ಈ ಪರಿಸ್ಥಿತಿಯಲ್ಲಿ ಕೈಗೆ ಬಂದ ಸಂಪತ್ತನ್ನು ಸುಲಭವಾಗಿ ಬಿಟ್ಟುಕೊಡೋದು ಅಂದರೆ ಅದು ಅಷ್ಟು ಸಾಮಾನ್ಯ ಜನರಿಗೆ ಸಾಧಿಸಲಾಗುವುದು ಸಾಧ್ಯವಿಲ್ಲದ ಮಾತು. ಅಂಥದ್ದು ಇಷ್ಟು ದೊಡ್ಡ ತ್ಯಾಗ ಮಾಡಿದರು. ಬೇಕಾದಷ್ಟು ಮನೆಯಲ್ಲಿ ಸಂಪತ್ತಿದೆ, ಸುಮ್ಮನೆ ದಕ್ಷಿಣೆ ಕೊಡ್ತಾ ಇದ್ದಾರೆ ಅಂದರೆ ಏನೋ ಔದಾರ್ಯದಿಂದ ಬೇಡ ಅಂತ ಬಿಟ್ಟುಕೊಡ್ಬೋದು. ಆದರೆ ತನಗೆ ಭಾಗ ಸಿಗದೇ ಇರೋ ಪ್ರಸಂಗದೊಳಗೆ ಏನಾದರೂ ದಾರಿ ಹುಡುಕಿಕೊಳ್ಳಬೇಕು ಅಂತಲೇ ಬಂದು ಸಂಪತ್ತನ್ನು ಪಡೆದಾಗ ಅಂತಹ ಸಂಪತ್ತನ್ನು ಇದ್ದಕ್ಕಿದ್ದ ಹಾಗೆ ಕೊಡೋ ಪ್ರಸಂಗ ಬಂತು ಅಂದರೆ ಅವನ ಮನಸ್ಸಿಗೆ ಬಹಳ ದುಃಖವಾಗಬೇಕು. ಏನಾದರೂ ಮಾಡಿ ಸುಳ್ಳು ಹೇಳಿ ನನ್ನ ತಂದೆ ಹೇಳಿದ ಇದು ನನ್ನದೇ ಸಂಪತ್ತು ಅಂತ ನಿಮ್ಮದಲ್ಲ ಅಂತ ಹೇಳಿ ಕಳಿಸಿದ್ದಾನೆ ಅಂತ ಹೇಳಿದರೆ ತಾನೇ ಸಂಪತ್ತನ್ನು ಪಡೆದುಕೊಳ್ಳಬಹುದಾಗಿತ್ತು. ನಿಮ್ಮ ತಂದೆ ಯಾರದು ಅಂತ ಹೇಳ್ತಾನೆ ಅವ್ರಿಗೆ ಕೊಟ್ಬಿಡು, ನಂದು ಅಂದ್ರೆ ನನಗೆ ಕೊಡು, ನಿಂದು ಅಂದ್ರೆ ನೀನಿಟ್ಕೊ ಅಂತ ಹೇಳಿದ್ರು ರುದ್ರದೇವರು. ಸುಳ್ಳು ಹೇಳ್ಬೋದಾಗಿತ್ತಲ್ಲ, ಬಂದು ನನ್ನ ತಂದೆ ಹೇಳಿದ ಇದು ನನಗೇ ಸೇರಿದ್ದು ಅಂತ ಸುಳ್ಳು ಹೇಳಲಿಲ್ಲ, ಸತ್ಯವನ್ನೇ ನೋಡದ, ತ್ಯಾಗವನ್ನು ಮಾಡಿದ. ಕಷ್ಟದಲ್ಲಿದ್ದಾಗಲೂ ತಾನು ಹಿಂದೆ ಮುಂದೆ ನೋಡದೆ ಔದಾರ್ಯವನ್ನು ತೋರಿದ. ಇದಕ್ಕಾಗಿ ರುದ್ರದೇವರು ಪ್ರಸನ್ನರಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ನಾನು ನಿನ್ನ ಪರೀಕ್ಷೆ ಮಾಡುವುದಕ್ಕೆ ಬಂದಿದ್ದೆ, ನಾನೇನು ಯಾವ ಸಂಪತ್ತು ತೆಗೆದುಕೊಂಡು ಏನು ಮಾಡಬೇಕಾದದ್ದಿಲ್ಲ, ಇಡೀ ಬ್ರಹ್ಮಾಂಡದ ಅಹಂಕಾರ ತತ್ವದವರೆಗಿರುವ ಎಲ್ಲ ತತ್ವಗಳಲ್ಲಿ ವ್ಯಾಪ್ತಿಯನ್ನು ಕೊಟ್ಟು ಆ ಎಲ್ಲ ಪಂಚಮಹಾಭೂತಾದಿಗಳೇ ನನ್ನ ಐಶ್ವರ್ಯವನ್ನಾಗಿ ದೇವರೇ ನನಗೆ ಕರುಣಿಸಿದ್ದಾನೆ, ಇನ್ನು ಹೊಸ ಐಶ್ವರ್ಯ ಹೊಸ ಸಂಪತ್ತು ತೆಗೆದುಕೊಂಡು ನಾನೇನು ಮಾಡಬೇಕಾದದ್ದಿದೆ ಎಂದರು ರುದ್ರದೇವರು. ಸಮಗ್ರವಾದ ಬ್ರಹ್ಮಾಂಡವೇ ರುದ್ರದೇವರ ಐಶ್ವರ್ಯ, ಪಂಚಮಹಾಭೂತಗಳು ರುದ್ರದೇವರ ಐಶ್ವರ್ಯ, ಅಹಂಕಾರ ತತ್ವ ಇದು ರುದ್ರದೇವರ ಐಶ್ವರ್ಯ. ಅಂತಹ ಮಹಾ ಅಹಂಕಾರ ತತ್ವಾಭಿಮಾನಿ ದೇವತೆಗಳಾದ ರುದ್ರದೇವರು ಈ ಅಲ್ಪ ಸಂಪತ್ತಿಗಾಗಿ ಅವರೇನು ಕಷ್ಟಪಡಬೇಕಾದದ್ದಿಲ್ಲ, ನಿನ್ನ ಪರೀಕ್ಷೆಯನ್ನು ಮಾಡಿದೆ, ನೀನು ಉತ್ತೀರ್ಣನಾಗಿದ್ದಿ, ಈ ಸಂಪತ್ತನ್ನು ನಿನಗೆ ಕೊಡ್ತೇನೆ, ಆದರೆ ಈ ಸಂಪತ್ತು ಇದು ಶಾಶ್ವತವಾದ ಸಂಪತ್ತಲ್ಲ, ಖರ್ಚು ಮಾಡಿದ ಹಾಗೆ ಕಡಿಮೆಯಾಗ್ತಾ ಹೋಗ್ತದೆ, ಖರ್ಚು ಮಾಡಿದಷ್ಟು ಯಾವ ಸಂಪತ್ತು ಬೆಳೆಯುತ್ತದೆ, ಯಾವ ಸಂಪತ್ತು ಶಾಶ್ವತವಾಗಿ ಉಳಿಯುತ್ತದೆ, ಅಂತಹ ಜ್ಞಾನ ಸಂಪತ್ತನ್ನು ನಿನಗೆ ಕೊಡ್ತೇನೆ ಅಂತ ಅವನನ್ನು ಕೂಡಿಸಿಕೊಂಡು ಬ್ರಹ್ಮಜ್ಞಾನವನ್ನು ಅವನಿಗೆ ಉಪದೇಶ ಮಾಡಿದ್ದಾರೆ. ಪರಮಾತ್ಮನ ಗುಣಗಳನ್ನು ಭಗವಂತನ ಮಹಿಮೆಯನ್ನು ನಾಭಾಗನಿಗೆ ಸ್ವತಃ ರುದ್ರದೇವರು ಉಪದೇಶ ಮಾಡಿದ್ದಾರೆ. ಇದಕ್ಕೂ ದೊಡ್ಡ ಭಾಗ್ಯ ಏನು ಬೇಕು? ಉತ್ತಮರಾದ ಗುರುಗಳು ಸಿಗೋದೇ ಕಷ್ಟ, ಸಿಕ್ಕಾಗಲೂ ಉಪದೇಶ ಮಾಡುವುದು ಪ್ರೀತಿಯಿಂದ ಬಹಳ ಕಷ್ಟ. ಅಂತಹ ಅವಕಾಶ ಒದಗಬೇಕಾದರೆ ಎಷ್ಟೋ ಜನ್ಮದ ಪುಣ್ಯ ಬೇಕು. ಆದರೆ ವೈಷ್ಣವಾನಂ ಯಥಾ ಶಂಭು ಅಂತ ಹೇಳಿದ ಹಾಗೆ ಶ್ರೀಮದ್ ಭಾಗವತವೇ ತಿಳಿಸುವಂತೆ ಪರಮ ಭಾಗವತೋತ್ತಮರು ವೈಷ್ಣವೋತ್ತಮರು ಅಂತಹ ಮಹಾರುದ್ರದೇವರು ಪರಮ ಭಗವತ್ ಭಕ್ತರು ಅವರು ಉಪದೇಶ ಮಾಡಬೇಕಾಗಿದ್ದರೆ ಆ ನಾಭಾಗನ ಭಾಗ್ಯ ಎಷ್ಟು ದೊಡ್ಡದು. ಅದಕ್ಕೆ ಅವನಿಗೆ ನಾಭಾಗ ಅನ್ನೋ ಹೆಸರು ಸಾರ್ಥಕ ಆಯಿತು. ಭಾಗ ಇಲ್ಲದೇ ಇದ್ದವನು ಅಭಾಗ, ನ ಅಭಾಗ, ಅವನಿಗೆ ಭಾಗ ಇಲ್ಲ ಅಂತ ಅಣ್ಣ ತಮ್ಮಂದರೆಲ್ಲರೂ ಪ್ರಯತ್ನ ಮಾಡಿದರು, ದೇವರ ಅನುಗ್ರಹದಿಂದ ಅವನು ಅಭಾಗನಾಗಿ ಉಳಿಯಲಿಲ್ಲ, ನಾಭಾಗನಾದ, ಅಭಾಗನಾಗಲಿಲ್ಲ, ಅವನ ಭಾಗ ಅವನಿಗೆ ಸಿಕ್ಕಿತು. ಯಾರ ಹಣೆ ಬರಹದಲ್ಲಿ ಏನು ಸಿಗಬೇಕು ಅಂತಿದೆ ಅದು ದೈವಾನುಗ್ರಹದಿಂದ ಅವನ ಪೂರ್ವಜನ್ಮದ ಕರ್ಮದಿಂದ ಅವನಿಗೆ ಸಿಕ್ಕೇ ಸಿಗತ್ತೆ, ತಪ್ಪೋದಿಲ್ಲ. ದುಃಖವನ್ನು ನಾವೇನು ಬೇಕು ಬೇಕು ಅಂತ ಸ್ವಾಗತ ಮಾಡಿ ಅದನ್ನು ಪಡೆಯೋದಿಲ್ಲ, ಅದನ್ನು ಬಯಸೋದಿಲ್ಲ. ತಾನಾಗಿಯೇ ನಾವು ಬೇಡ ಅಂದರೂ ಬರ್ತದೆ. ಯಾಕೆ ಬರ್ತದೆ? ನಮ್ಮ ಕರ್ಮದಿಂದ ಬರ್ತದೆ. ಪೂರ್ವಜನ್ಮದ ಕರ್ಮದಿಂದ ದುಃಖ ನಮಗೆ ಬೇಡ ಅನಿಸಿದರೂ ತನ್ನಷ್ಟಕ್ಕೆ ತಾನೇ ಬಂದು ಒದಗುವಂತೆ ಸುಖವೂ ಹಾಗೆ, ಅದು ನಮ್ಮ ಪೂರ್ವಜನ್ಮದ ಕರ್ಮದಿಂದಲೇ ಬರುವುದು. ಪುಣ್ಯದಿಂದ ಸುಖ, ಪಾಪದಿಂದ ದುಃಖ. ಹಾಗಾದರೆ ಪೂರ್ವಜನ್ಮದ ಪಾಪದಿಂದ ದುಃಖ ಬೇಡ ಅಂದರೂ ತನ್ನಷ್ಟಕ್ಕೆ ತಾನು ಬರುವಂತೆ ಸುಖವನ್ನು ನಾವು ಬಯಸದಿದ್ದರೂ ಬೇಡ ಅಂತನದಿದ್ದರೂ ಬೇಡ ಅಂತಂದರೂ ಸರಿ ಅದನ್ನು ಬಿಡಲಿಕ್ಕೆ ಆಗುವುದಿಲ್ಲ, ಸುಖ ಬರೋದೇ. ಸುಖ ಅಥವಾ ದುಃಖ ಯಾವುದು ತಾವು ಬರೋ ಹೊತ್ತಿಗೆ ಬರದೇ ಇರೋದಿಲ್ಲ. ದೇವರ ಅನುಗ್ರಹ, ಪೂರ್ವಜನ್ಮದ ಕರ್ಮ ಅದು ನಮ್ಮನ್ನು ಸುಖ ಕೊಡುವ ಪ್ರಸಂಗದಲ್ಲಿ ಸುಖವನ್ನು ಕೊಟ್ಟೇ ಕೊಡ್ತದೆ. ನಾವು ಸತ್ಕರ್ಮಗಳನ್ನು ಮಾಡಬೇಕು, ನಮ್ಮಲ್ಲಿ ಸತ್ಯವಂತಿಕೆ ಪ್ರಾಮಾಣಿಕತೆ ಇರಬೇಕು, ಅದರ ಫಲವನ್ನು ನಾವು ಅನುಭವಿಸುತ್ತೇವೆ ಎನ್ನುವುದನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ನಾಭಾಗನ ಸತ್ಯನಿಷ್ಠೆ, ನಾಭಾಗನಿಗೆ
ಸಂಪತ್ತನ್ನು ಕೊಟ್ಟಿದೆ, ಜೀವನಕ್ಕೆ ಒಂದು ದಾರಿಯನ್ನು ತೋರಿದೆ, ಮುಖ್ಯವಾಗಿ ಮೋಕ್ಷದ ದಾರಿಯನ್ನು ತೋರಿದೆ. ಜೀವನದಲ್ಲಿ ಸುಖವಾಗಿ ಬದುಕುವ ದಾರಿಯನ್ನು ಮಾತ್ರ ತೋರಲಿಲ್ಲ, ಜ್ಞಾನದ ಮೂಲಕ ರುದ್ರದೇವರ ಅನುಗ್ರಹದಿಂದ ಪರಮಾತ್ಮನ ಕೃಪೆಯಿಂದ ಮೋಕ್ಷದ ದಾರಿಯನ್ನೇ ಅವನು ಕಂಡುಕೊಂಡಿದ್ದಾನೆ. ಅದಕ್ಕೆ ಮೂಲ ಅವನು ಮಾಡಿದಂತಹ ತ್ಯಾಗ, ಅವನು ಅನುಷ್ಠಾನ ಮಾಡಿದ ಸತ್ಯ, ಸತ್ಯ ವಚನ ಹಾಗೂ ತ್ಯಾಗ ಇವನಿಗೆ ಇಂತಹ ದೊಡ್ಡ ಭಾಗ್ಯವನ್ನು ಕೊಟ್ಟಿದೆ ಎಂಬುದಾಗಿ ಶ್ರೀಮದ್ ಭಾಗವತ ನಮಗೆ ತಿಳಿಸ್ತದೆ. ನಮ್ಮ ಜೀವನದಲ್ಲಿ ನಾವು ಈ ತರಹದ ಸತ್ಯವಂತಿಕೆಯನ್ನು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಇದನ್ನು ಶ್ರೀಮದ್ ಭಾಗವತ ತಿಳಿಸ್ತದೆ. ಮನುಷ್ಯ ನಿತ್ಯದ ಜೀವನದಲ್ಲಿ ತಾನೇ ತಾನು ಆಲೋಚನೆ ಮಾಡ್ತಾ ಹೋಗಬೇಕು. ಒಂದು ಎರಡು ಮೂರು ಎಷ್ಟು ಮಾತುಗಳನ್ನು ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇವತ್ತು ಆಡಿದೆ ನೆನಪಿರ್ತದೆ, ಬಹಳ ದಿವಸ ಆದಮೇಲೆ ನೆನಪಿರೋದಿಲ್ಲ. ಅವತ್ತವತ್ತು ತಾನೇನು ಮಾತನಾಡಿದೆ ಅದರೊಳಗೆ ಎಷ್ಟು ಸತ್ಯ ಇದೆ ಎಷ್ಟು ಅಸತ್ಯ ಇದೆ ಇದನ್ನು ಆಲೋಚನೆ ಮಾಡಿ. ಅಸತ್ಯವಾದ ಮಾತುಗಳನ್ನು ಒಂದೋ ಎರಡೋ ನಾಲ್ಕೋ ಆಡಿದರೆ ಮತ್ತೆ ಮಾರನೇ ದಿವಸ ತಿದ್ದುಕೊಳ್ಬೇಕು. ಸರಿ, ಇಂತಹ ಪ್ರಸಂಗದಲ್ಲಿ ನಾನು ಅಸತ್ಯ ಇನ್ನು ಮೇಲೆ ಮಾತಾಡಬಾರದು, ಸತ್ಯವನ್ನೇ ಮಾತಾಡಬೇಕು ಅನ್ನುವುದನ್ನು ತಾನೇ ತಾನು ಆಲೋಚನೆ ಮಾಡಿ ಅಸತ್ಯವನ್ನು ಬಿಡ್ತಾ ಬಿಡ್ತಾ ಸತ್ಯವನ್ನು ದೃಢವಾಗಿ ಪರಿಪಾಲನೆ ಮಾಡುವಂತಹ ಒಂದು ನಿಯಮವನ್ನು ಇಟ್ಟುಕೊಂಡಾಗ ನಾಭಾಗನಿಗೆ ಯಾವ ಭಾಗ್ಯ ದೊರಕಿದೆ ಅಂತಹ ಜ್ಞಾನದ ಭಾಗ್ಯ, ಜ್ಞಾನ ಸಾಧನವಾದಂತಹ ಜ್ಞಾನಕ್ಕೆ ಬರುವ ಎಲ್ಲ ವಿಧವಾದ ಕಷ್ಟಗಳನ್ನು ಜ್ಞಾನ ಸಾಧನೆ ಮಾಡುವುದಕ್ಕೆ ಪರಮಾತ್ಮನ ಆರಾಧನೆ ಮಾಡುವುದಕ್ಕೆ ಬರುವ ಎಲ್ಲ ವಿಧವಾದ ಕಷ್ಟಗಳನ್ನು ದಾರಿದ್ರ್ಯವನ್ನು ಪರಿಹಾರ ಮಾಡುವ ಲೌಕಿಕವಾದ ಭಾಗ್ಯವನ್ನು ಆ ಸತ್ಯ ನಮಗೆ ನೀಡುತ್ತದೆ ಅಂತಹ ವಿಶ್ವಾಸ ಆ ಸತ್ಯದ ಮೇಲೆ ನಮಗಿರಬೇಕು. ಇದನ್ನು ನಮಗೆ ನಾಭಾಗನ ಕಥೆಯಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ನೋಡಿ, ಸತ್ಯ ಇದು ಮನಸ್ಸಿನೊಳಗೆ ಇರಬೇಕು, ತೋರಿಕೆಗೆ ಇರಬಾರದು. ಅದಕ್ಕಾಗೇನೆ ಸತ್ಯದ ಪರೀಕ್ಷೆಯನ್ನು ಮಾಡುವುದಕ್ಕೆ ಎದುರಿಗೆ ಬಂದು ನಿಂತವರು ರುದ್ರದೇವರು, ಅವರು ಮನೋಭಿಮಾನಿ ದೇವತೆಗಳು. ಮನಸ್ಸಿನೊಳಗೆ ಇವನಿಗೆ ಸತ್ಯ ಇದೆಯೋ ತೋರಿಕೆಗೆ ಸತ್ಯ ಮಾತಾಡ್ತಾ ಇದ್ದಾನೋ ಇದನ್ನು ಕಂಡುಕೊಂಡು ಅವರ ಫಲ ಕೊಟ್ಟರು. ರುದ್ರದೇವರನ್ನೇ ದೇವರು ಕೊಟ್ಟು ಕಳಿಸಿದ ಪರೀಕ್ಷೆ ಮಾಡೋದಕ್ಕೆ, ಬೇರೆ ಯಾರನ್ನಾದರೂ ಕಳಿಸಿದರೆ ಮೇಲ್ನೋಟಕ್ಕೆ ಸತ್ಯ ಮಾತಾಡ್ತಾರೆ ಅಂತ ತೋರಿದರೆ ನಂಬಿಬಿಡ್ತಾರವರು. ನಿಜವಾಗಿ ಸತ್ಯದ ಬಗ್ಗೆ ಮನಸ್ಸಿನಲ್ಲಿ ಅವನಿಗೆ ಶ್ರದ್ಧೆ ಇದ್ದು ಪ್ರಾಮಾಣಿಕವಾಗಿ ಮಾತನಾಡ್ತಾನೋ ಅಥವಾ ನಾನು ಸತ್ಯವಂತ ಅಂತ ಬರೀ ತೋರಿಸಿಕೊಳ್ಳೋದಕ್ಕೆ ದಾಂಭಿಕವಾಗಿ ಮಾತನಾಡಿ ಕೆಲವರು ಒಳಗೆ ದುಃಖ ಪಡ್ತಾರೆ. ಸತ್ಯ ಏನೋ ಮಾತಾಡಿರ್ತಾರೆ, ಸುಮ್ಮ ಸುಮ್ಮನೆ ಇದನ್ನು ಹೇಳಿಬಿಟ್ನಲ್ಲ ನಾನು, ಸಂಪತ್ತೆಲ್ಲ ಹಾಳಾಗಿ ಹೋಯಿತು, ಇದನ್ನು ಹೇಳದೇ ಇದ್ದರೆ ನನಗೇ ಉಳಿತಿತ್ತು, ಯಾಕೆ ಹೇಳೋ ಪ್ರಸಂಗ ಬಂತು, ಏನು ಹಣೆ ಬರಹ, ನಮ್ಮ ತಂದೆ ಹೇಳಿ ಕಳಿಸಿದ್ದಾನೆ ಮತ್ತಿನ್ನು ಅನಿವಾರ್ಯ, ನಾಲ್ಕು ಜನ ಏನಂತಾರೋ ಏನೋ ಅಂತ ತನ್ನನ್ನೇ ತಾನು ಬೈದುಕೊಳ್ತಾ ತನಗೆ ಸತ್ಯ ಮಾತನಾಡುವುದಕ್ಕೆ ಪ್ರಚೋದನೆ ಮಾಡಿದವರನ್ನಿಷ್ಟು ಶಪಿಸ್ತಾ ಕಷ್ಟಪಟ್ಟು ದುಃಖಪಟ್ಟು ಸತ್ಯ ಮಾತನಾಡ್ತಾನಲ್ಲ, ಅದು ಎದುರಿಗಿದ್ದವ್ರಿಗೆ ಗೊತ್ತಾಗೋದಿಲ್ಲ, ಸತ್ಯ ಮಾತಾಡ್ತಾನೆ ಇಷ್ಟು ಗೊತ್ತಾಗಿರ್ತದೆ. ಆದರೆ ಎದುರಿಗೆ ಬಂದವರು ರುದ್ರದೇವರು, ಮನೋಭಿಮಾನಿಗಳು, ಅವರು ಒಳಗೆ ಹೊಕ್ಕು ನೋಡುವವರು. ಅಂಥವರ ಎದುರಿನಲ್ಲಿ ಇವನು ಸತ್ಯದ ಪರೀಕ್ಷೆಯಲ್ಲಿ ಪಾಸಾಗಿದ್ದಾನೆ ಅಂದರೆ ಬಹಳ ದೊಡ್ಡದದು. ಯಾಕಂದರೆ ಅವರು ಒಳಗಿನಿಂದ ನೋಡಿದ್ದಾರೆ. ಕೆಲವರು ದಾನ ಮಾಡ್ತಾರೆ, ಮಾಡೋದು ಅನಿವಾರ್ಯ ಅನ್ನುವುದಕ್ಕಾಗಿ ಮಾಡಿ ಮನಸ್ಸಿಲ್ಲದೆ ದಾನ ಮಾಡಿದ್ದರೆ ಆ ದಾನ ಮಾಡಿದಾಗಲೂ ನಿಜವಾದ ದಾನದ ಫಲವನ್ನು ಅವರು ಅನುಭವಿಸೋದಿಲ್ಲ. ಅದರ ಪುಣ್ಯ, ಅದರಿಂದ ಸಿಗಬೇಕಾದ ಸುಖ, ಜನ್ಮಾಂತರದಲ್ಲಿ ಅದರಿಂದ ಪಡೆಯಬೇಕಾದ ಲಾಭಗಳು ಅವರಿಗೆ ಆಗೋದಿಲ್ಲ. ಯಾಕೆ ಅಂದರೆ ಅಷ್ಟರ ಮಟ್ಟಿಗೆ ಆ ಸತ್ಯದಲ್ಲಿ ಅವರಿಗೆ ನಿಷ್ಠೆ ಇರೋದಿಲ್ಲ, ಮನಸ್ಸಿನಲ್ಲಿ ಆ ಭಾವನೆ ಇರೋದಿಲ್ಲ. ಹಾಗಾದರೆ ಮಾನಸಿಕವಾಗಿಯೂ ಇವನು ಪರಿಶುದ್ಧನಾಗಿ ಸತ್ಯವನ್ನು ಪರಿಪಾಲನೆ ಮಾಡಿದ್ದ ಅನ್ನುವುದಕ್ಕೆ ಎದುರಿಗೆ ಬಂದ ಮನೋಭಿಮಾನಿಗಳಾದ ರುದ್ರದೇವರು ಸರ್ಟಿಫಿಕೇಟ್ ಕೊಟ್ಟದ್ದೇ ಅದಕ್ಕೆ ಸಾಕ್ಷಿ. ಆ ತರಹದ ಸತ್ಯದ ನಿಷ್ಠೆ ನಮ್ಮಲ್ಲಿರಬೇಕು. ಇದರ ಬಗ್ಗೆ ಶ್ರೀಮದಾಚಾರ್ಯರು ಹೇಳುವಾಗ, ಯತ್ ಸತಾಂ ಹಿತಂ ಅತ್ಯಂತಂ ತತ್ ಸತ್ಯಮಿತಿ ಚಕ್ಷತೆ. ಸತ್ಯ ಅಂದರೆ ಯಾವುದು, ಸತ ಅಂದರೆ ಸಜ್ಜನರು, ಯ ಅಂದರೆ ಅವರಿಗೆ ಯಾವುದು ಹಿತವಾಗತ್ತೆ, ಸಜ್ಜನರಿಗೆ ಯಾವುದು ಹಿತ ಅದು ನಿಜವಾದ ಸತ್ಯ. ಸಜ್ಜನರಿಗೆ ಅಹಿತವಾಗುವುದಾದರೆ ಅದು ಸತ್ಯವಲ್ಲ. ಸತ್ಯವನ್ನು ಮಾತನಾಡಬೇಕು ಅನ್ನುವ ಒಂದು ಪ್ರತಿಜ್ಞೆ, ಆದರೆ ಜೊತೆಗೆ ಸತ್ಯ ಏನು ಅಂತ ಚೆನ್ನಾಗಿ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಒಬ್ಬ ಸಜ್ಜನನಿಗೆ, ನಿರಪರಾಧಿಯಾದ ವ್ಯಕ್ತಿಗೆ ಯಾರೋ ಕಳ್ಳರು ಬಂದು ಹೊಡೆದು ಬಡದು ಅವನಲ್ಲಿರುವ ಸಂಪತ್ತನ್ನು ದೋಚಿಕೊಂಡು ಹೋಗಲಿಕ್ಕೆ ಬಂದಾಗ ಎಲ್ಲಿ ಓಡಿದ್ದಾರೆ ಅವರು, ಎಲ್ಲಿ ತಪ್ಪಿಸಿಕೊಂಡಿದ್ದಾರೆ ಅಂದರೆ ಇಲ್ಲೇ ಇದ್ದಾರೆ, ಒಳಗಿದ್ದಾರೆ, ನಾನು ನೋಡಿದ್ದೇನೆ, 100% ಇಲ್ಲೇ ಇದ್ದಾರೆ, ಹೋಗ್ರಿ ಸಿಗ್ತಾರೆ ಅಂತ ಹೇಳಿಬಿಟ್ರೆ ಸತ್ಯ ಅದು. ಆದರೆ ಅದು ಶಾಸ್ತ್ರದ ದೃಷ್ಟಿಯಲ್ಲಿ ಸತ್ಯ ಅಲ್ಲ.
ಅವನು ಸತ್ಯ ಮಾತನಾಡಿದರೂ ಮಹಾಪಾಪ ಇದೆ. ಯಾಕೆ? ಕಳ್ಳರಿಗೆ ಆ ನಿರಪರಾಧಿಯಾದ ಒಬ್ಬ ವ್ಯಕ್ತಿಯನ್ನು ಒಬ್ಬ ನಾಗರಿಕನನ್ನು ತೋರಿಸಿಕೊಟ್ಟದ್ದಕ್ಕೆ ಅವನ ಸಂಪತ್ತೆಲ್ಲ ಕಳೆದು ಹೋಯ್ತು. ಅವನನ್ನು ಹೊಡೆದು ಬಡೆದು ಅವನಲ್ಲಿರುವ ಸಂಪತ್ತನ್ನು ಅಪಹಾರ ಮಾಡಿಕೊಂಡು ಹೋಗುವುದಕ್ಕೆ ನಾವು ಮಾತಾಡಿದ್ದೇ ಕಾರಣ ಆಯಿತು. ಆಗ ಸುಳ್ಳು ಹೇಳಿದರೆ ಏನು ತಪ್ಪಿಲ್ಲ, ಅದೇ ಸತ್ಯವಾಗ್ತದೆ. ಅವನು ಇಲ್ಲಿಲ್ಲ, ಆ ಕಡೆ ಹೋಗಿದ್ದಾನೆ ಅಂತ ಹೇಳಬೇಕು. ನನಗೆ ಗೊತ್ತಿಲ್ಲ ಅಂತ ಹೇಳಲಿ, ಬೇರೆ ಕಡೆಗೆ ಹೋಗಿದ್ದಾನೆ ಅಂತ ಹೇಳಲಿ, ಏನಾದರೂ ಮಾಡಿ, ಒಟ್ಟು ಅವನು ಅಲ್ಲಿ ಇದ್ದಾಗ ಅವನಿದ್ದಾನೆ ಅಂತ ಹೇಳಿ ಅವನಿಗೆ ಕಷ್ಟ ಕೊಡುವಂತೆ ಪೀಡೆ ಕೊಡುವಂತೆ ಮಾಡುವುದಲ್ಲ, ಅದು ನಿಜವಾದ ಸತ್ಯವಲ್ಲ ಅಂತಾರೆ ಶ್ರೀಮದಾಚಾರ್ಯ. ಇಂತಹ ಸತ್ಯ ಸಜ್ಜನರಿಗೆ ಯಾವುದರಿಂದ ಹಿತ? ಸಕಲ ಭಗವದ್ಭಕ್ತರಿಗೆ, ಇಡೀ ಸಮಾಜಕ್ಕೆ ಯಾವುದನ್ನು ಮಾಡುವುದರಿಂದ ಒಳ್ಳೆಯದಾಗ್ತದೆ, ಹಿತವಾಗ್ತದೆ, ಅಂತಹ ಸತ್ಯವಚನವನ್ನು ಮಾತನಾಡಬೇಕು. ಎಲ್ಲಕ್ಕೂ ಮಿಗಿಲಾಗಿ ಈ ಕಥೆಯಿಂದ ನಾವು ತಿಳಿಯಬೇಕಾದದ್ದು ನಿಜವಾಗಿ ನಾವು ಯಾರ ಎದುರಿಗೆ ಸತ್ಯವನ್ನು ಮಾತಾಡಬೇಕು ಅದನ್ನು ತಿಳಿದುಕೊಳ್ಳಬೇಕು. ಒಬ್ಬ ತಂದೆಯ ಮುಂದೆ, ತಾಯಿಯ ಮುಂದೆ, ಬಂದ ಅತಿಥಿ ಅಭ್ಯಾಗತರ ಮುಂದೆ ಸುಳ್ಳು ಮಾತನಾಡಬಾರದು, ಸತ್ಯ ಮಾತನಾಡಬೇಕು ಅಂತನ್ನುವುದಾದರೆ ನಮಗೆ ಅನಂತ ಉಪಕಾರವನ್ನು ಮಾಡಿದ ಭಗವಂತನ ಎದುರಿನಲ್ಲಿ ನಾವು ಎಷ್ಟು ಸತ್ಯವಂತರಾಗಿರಬೇಕು ಇದನ್ನು ತಿಳಿದುಕೊಳ್ಳಿ. ಸಾಮಾನ್ಯವಾಗಿ ಮನುಷ್ಯ ಯಾರ್ಯಾರೋ ಬಂದಿದ್ದರೆ ಏನೇನೋ ಮಾತಾಡಿ ಒಂದಷ್ಟು ಸತ್ಯ ಒಂದಷ್ಟು ಸುಳ್ಳು ಸೇರಿಸಿ ಏನೋ ಹೇಳಿ ಕಳಿಸ್ತಾನೆ. ಆದರೆ ತನ್ನವರೇ ಬಂದಿದ್ದರೆ, ತನಗೆ ಬಹಳ ಬೇಕಾದವರಾಗಿದ್ದರೆ, ತನಗೆ ಬಹಳ ಉಪಕಾರ ಮಾಡಿದವರಾಗಿದ್ದರೆ ಅಂಥವರ ಎದುರಿನಲ್ಲಿ ಸುಳ್ಳು ಮಾತನಾಡುವುದಕ್ಕೆ ಸ್ವಲ್ಪ ಆದರೂ ಸಂಕೋಚ ಪಡ್ತಾನೆ. ಆದರೆ ವಿಚಾರ ಮಾಡಿ, ಅನಾದಿ ಕಾಲದಿಂದ ಯಾವ ಭಗವಂತನ ಋಣಾನುಬಂಧ ಇದೆ, ಯಾವ ಪರಮಾತ್ಮನ ಉಪಕಾರವನ್ನು ಪಡೆದು ನಾವು ಅನಾದಿ ಕಾಲದಿಂದ ಜನ್ಮವನ್ನು ಎತ್ತುತ್ತಾ ಇಷ್ಟು ದೇಹಗಳನ್ನು ಪಡೆದು, ಅನಂತ ದೇಹಗಳನ್ನು ಪಡೆದು ಇವತ್ತಿಗೆ ಈ ಮಾನವ ಯೋನಿಯನ್ನು, ಅದರಲ್ಲಿಯೂ ಇಂತಹ ಉತ್ತಮವಾದ ಸಾಧನ ಶರೀರವನ್ನು ಪಡೆದುಕೊಂಡು ನಾವೆಲ್ಲ ಬಂದಿದ್ದೇವೆ, ಅದಕ್ಕೆ ಮೂಲ ಕಾರಣನಾದ ಭಗವಂತನ ಅನಂತ ಉಪಕಾರ ಇದೆ. ನಮ್ಮ ಜೀವಸ್ವರೂಪವನ್ನು, ಚೈತನ್ಯವನ್ನೂ ಕೊಟ್ಟವನು. ನಮ್ಮ ಯೋಗ್ಯತೆಯನ್ನು ನಿಯಂತ್ರಣ ಮಾಡುವ, ನಮ್ಮ ಎಲ್ಲ ಶುಭಕರ್ಮಗಳನ್ನು ಒಳಗಿದ್ದು ತಾನು ಮಾಡಿ ಮಾಡಿಸುವಂತಹ ಭಗವಂತನ ಅನಂತವಾದ ಉಪಕಾರ ಇದ್ದಾಗ ಅಂತಹ ದೇವರ ಎದುರಿನಲ್ಲಿಯೂ ನಾವು ಸುಳ್ಳು ಮಾತಾಡುತ್ತೇವೆ ಎಂದರೆ ನಮ್ಮಂತಹ ಕೃತಜ್ಞರು, ನಮ್ಮಂತಹ ಅವಿವೇಕಿಗಳು ಪ್ರಪಂಚದೊಳಗೆ ಇನ್ಯಾರೂ ಇಲ್ಲ ಅಂತಾಗ್ತದೆ. ದೇವರು ಹೇಳಿ ಕಳಿಸಿರ್ತಾನೆ ಸೃಷ್ಟಿಯನ್ನು ಮಾಡುವಾಗಲೇ, ಯಾವುದಕ್ಕಾಗಿ ನಿನ್ನನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ ಅದನ್ನು ಚೆನ್ನಾಗಿ ತಿಳಿದುಕೋ, ನಿನ್ನ ಜನ್ಮ ಯಾವುದಕ್ಕಾಗಿ ಅಂತನ್ನುವುದನ್ನು ಅರ್ಥ ಮಾಡಿಕೋ, ಅದನ್ನು ತಿಳಿದು ಆ ಪ್ರತಿಜ್ಞೆಯನ್ನು ನನ್ನ ಎದುರಿನಲ್ಲಿ ಮಾಡಿ ಆಮೇಲೆ ನೀನು ಭೂಲೋಕಕ್ಕೆ ಹೋಗು ಅಂತ ದೇವರು ಹೇಳ್ತಾನಂತೆ. ವಾಯುದೇವರು, ಭಗವಂತ ಇಬ್ಬರೂ ಜೀವನಿಗೆ ಹೇಳಿ ಕಳಿಸ್ತಾರೆ, ನಿನಗೆ ಸಾಧನ ಶರೀರವನ್ನು ನಾವು ಕೊಟ್ಟಿದ್ದೇವೆ, ಕೊಟ್ಟ ಈ ಶರೀರವನ್ನು ನೀನು ಮೋಕ್ಷ ಸಾಧನೆಗೆ ಉಪಯೋಗಿಸಬೇಕು, ದೇವರ ಸೇವೆಯನ್ನು ಮಾಡಬೇಕು, ಪರೋಪಕಾರವನ್ನು ಮಾಡಬೇಕು, ಧರ್ಮದಿಂದ ಜೀವನವನ್ನು ಮಾಡಬೇಕು, ಆತ್ಮೋದ್ಧಾರವನ್ನು ಮಾಡಿಕೊಳ್ಳುವುದಕ್ಕೆ ಇಂತಹ ಅತೀ ಬೆಲೆ ಬಾಳುವ ಈ ಮಾನವ ಶರೀರವನ್ನು ನಿನಗೆ ಕೊಡ್ತಾ ಇದ್ದೇವೆ, ಇದನ್ನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಈ ತರಹದ ಅತ್ಯದ್ಭುತವಾದ ಕಲಾಕೌಶಲದಿಂದ ಕೂಡಿದ ಸಮಗ್ರವಾದ ಬ್ರಹ್ಮಾಂಡದ ಒಂದು ಪ್ರತಿನಿಧಿಯಂತೆ ಇರುವಂತಹ ಈ ಮಾನವ ಶರೀರ, ಬ್ರಹ್ಮಾಂಡದೊಳಗಿದ್ದ ಎಲ್ಲ ತತ್ವಗಳು ಈ ಪಿಂಡಾಂಡದೊಳಗಿದೆ, ಅಂತಹ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಮಹಾಭೂತಗಳು ಇವುಗಳೆಲ್ಲದರಿಂದ ಸೇರಿದಂತಹ ಈ ಸುಂದರವಾದ ದೇಹವನ್ನು, ಬೆಲೆಬಾಳುವ ದೇಹವನ್ನು, ಅನರ್ಘ್ಯವಾದ ಅಮೂಲ್ಯವಾದ ದೇಹವನ್ನು ನಿನಗೆ ನೀಡ್ತಾ ಇದ್ದೇವೆ. ಆದರೆ ಈ ದೇಹವನ್ನು ನೀನು ಇಂತಹ ಸತ್ಕಾರ್ಯಗಳಿಗೆ ಮಾತ್ರ ಉಪಯೋಗಿಸಬೇಕು. ಇಷ್ಟು ಹೇಳಿ ಕಳಿಸಿದಾಗ ಅವಶ್ಯವಾಗಿ ನೀವು ಹೇಳಿದ ಹಾಗೇನೇ ನಾನು ಉಪಯೋಗಿಸ್ತೇನೆ, ಎಂದೆಂದೂ ಕೆಟ್ಟ ಕೆಲಸ ಮಾಡುವುದಿಲ್ಲ, ಎಂದಿಗೂ ಅಧರ್ಮ ಮಾಡುವುದಿಲ್ಲ, ಧರ್ಮದಿಂದ ಇರ್ತೇನೆ, ಪರೋಪಕಾರ ಮಾಡ್ತೇನೆ, ನಿನ್ನ ಸೇವೆಗಾಗೇನೇ ಮೀಸಲಿಡ್ತೇನೆ ಅಂತ ಎಲ್ಲ ವಚನ ಕೊಟ್ಟು ಇವನು ಕೆಳಗೆ ಬರ್ತಾನೆ. ಬಂದ ಮೇಲೆ ಮುಗಿದೋಯ್ತು, ಎಲ್ಲವನ್ನೂ ಮರೆತು ಬಿಡ್ತಾನೆ. ಬಾಲ್ಯದೊಳಗೆ ಏನೋ ದುರ್ದೈವ, ನಾವೇನು ಅಂತಹ ಮಹಾನುಭಾವರಲ್ಲ, ಚಿಕ್ಕ ವಯಸ್ಸಿನಲ್ಲೇನೆ ಎಲ್ಲವನ್ನೂ ಸ್ಮರಣೆಯಲ್ಲಿಟ್ಟುಕೊಂಡು ಮಾಡೋ ಅಷ್ಟು ಯೋಗ್ಯತೆ ಇಲ್ಲ, ಬೇಡ. ತಿಳುವಳಿಕೆ ಬಂದ ಮೇಲಾದರೂ, ಶಾಸ್ತ್ರದ ಉಪದೇಶವನ್ನು ಕೇಳಿದ ಮೇಲಾದರೂ, ಉಪದೇಶವನ್ನು ಅರ್ಥ ಮಾಡಿಕೊಳ್ಳುವಂತಹ
ಒಂದು ಪ್ರಜ್ಞೆ ಇವನಲ್ಲಿ ಜಾಗೃತವಾದ ಮೇಲೂ ತಾನು ದೇವರಿಗೆ ಮಾತು ಕೊಟ್ಟದ್ದನ್ನು ಉಳಿಸಿಕೊಳ್ಳೋದಿಲ್ಲ ಅಂತಾದರೆ ದೇವರಿಗೆ ಏನು ಮಾತು ಕೊಟ್ಟಿದ್ದೆ ಅಂತ ಶಾಸ್ತ್ರದಿಂದ ಇವತ್ತು ನಾವು ತಿಳಿಬೇಕು, ನಮಗೆ ನೆನಪಿರೋದಿಲ್ಲ. ಆದರೆ ಶಾಸ್ತ್ರದಿಂದ ಆ ಮಾತನ್ನು ತಿಳಿದ ಮೇಲಾದರೂ, ಹಾಗಾದರೆ ನಾವೆಲ್ಲ ಈ ವಚನವನ್ನು ದೇವರಿಗೆ ಕೊಟ್ಟು ದೇವರ ಎದುರಿನಲ್ಲಿ ಒಪ್ಪಿಕೊಂಡು ಈ ಜನ್ಮವನ್ನು ತಾಳಿದ್ದೇವೆ ಎಂದ ಮೇಲೆ ಇನ್ನು ಮೇಲಾದರೂ ನಾವು ಧರ್ಮದಿಂದ ಜೀವನ ಮಾಡಬೇಕು. ಇಷ್ಟು ಪಾಪಗಳನ್ನೇ ಮಾಡಿದ್ದೇ ಸಾಕು, ಏನಾಯಿತೋ ಇಷ್ಟು ದಿವಸ ಪಾಪ ಸಾಕು, ಇನ್ನು ಮುಂದೆ ಪಾಪಗಳನ್ನು ಮಾಡುವುದು ಬೇಡ, ನಾವು ವಚನ ಕೊಟ್ಟಂತೆ ಸತ್ಯದಿಂದ ಜೀವನವನ್ನು ಮಾಡೋಣ ಅನ್ನುವ ಪ್ರಜ್ಞೆ ನಮ್ಮಲ್ಲಿ ಬರದೇ ಇದ್ದರೆ ನಾವು ಎಷ್ಟು ದೊಡ್ಡ ಪಾಪವನ್ನು ಮಾಡ್ತಾ ಇದ್ದೇವೆ ವಿಚಾರ ಮಾಡಿ. ಒಂದು ಸಣ್ಣ ಮಗು, ಆ ಮಗು ಏನಾದರೂ ಒಂದು ಕೇಳಿದ್ದನ್ನು ನಾವು ಮಾಡದೇ ಇದ್ದರೆ ಆ ಸಣ್ಣ ಅಸತ್ಯಕ್ಕೂ ಪಾಪ ಇದೆ. ಏನೋ ಒಂದು ಸಣ್ಣ ಕೆಲಸವನ್ನು ಮಗು ಹೇಳಿರ್ಬೋದು, ಅಥವಾ ಮಗುವಿಗೆ ನೀವು ವಚನ ಕೊಟ್ಟಿರ್ತೀರಿ, ಹೌದು ಇಂತಹ ಹಣ್ಣು ನಾನು ನಿನಗೆ ಬಹಳ ಸೇರ್ತದೆ, ನಾನು ತಂದು ಕೊಡ್ತೇನೆ, ಬರುವಾಗ ತರಲಿಕ್ಕೆ ಆಗಿರೋದಿಲ್ಲ, ತರದೇ ಬರ್ತೀನಿ, ಅದೊಂದು ಅಸತ್ಯ. ಅಷ್ಟು ಸಣ್ಣ ಅಸತ್ಯಕ್ಕೂ ಸಣ್ಣ ಪಾಪ ಇದೆ. ಆದರೆ ಸಣ್ಣ ಮಗು ಹೇಳೋದೊಂದು ಬೇರೆ, ನಿಮಗಿಂತಲೂ ಹಿರಿಯರು ತಂದೆ ತಾಯಿಗಳು ನಿಮಗೆ ಆದೇಶ ಮಾಡೋದು ಬೇರೆ. ಆಗಲೂ ನೀವು ಪರಿಪಾಲನೆ ಮಾಡದೆ ತರ್ತೇವೆ ಅಂತ ಹೇಳಿದ ತರದೇ ಇದ್ದರೆ ಪಾಪ ಹೆಚ್ಚಾಯಿತು. ಯಾಕೆಂದರೆ ಆ ಸತ್ಯವನ್ನು ಯಾರ ಮುಂದೆ ಮಾತಾಡಿದ್ದೀರಿ ಅನ್ನೋದ್ರ ಮೇಲೆ ಆ ಸತ್ಯದ ತೂಕ ಹೆಚ್ಚಾಗ್ತದೆ. ಮಗುವಿಗೆ ನೀವು ಸತ್ಯವಚನವನ್ನು ನೀಡಿದ್ದು ಬೇರೆ, ಹೆಂಡತಿಗೆ ನೀಡಿದ್ದು ಬೇರೆ, ತಂದೆ ತಾಯಿಗಳಿಗೆ ಸತ್ಯವನ್ನು ನುಡಿದದ್ದು ಬೇರೆ, ಮಹಾಗುರುಗಳಿಗೆ ಋಷಿಗಳಿಗೆ ದೇವತೆಗಳಿಗೆ ಸತ್ಯವನ್ನು ನೀವು ತಪ್ಪಿದ ಹಾಗೆ ಪಾಪ ಬೆಳೀತಾ ಹೋಗ್ತದೆ. ಎಲ್ಲಕ್ಕೂ ಮೇಲಾಗಿ ದೇವರ ಎದುರಿನಲ್ಲಿ ಸುಳ್ಳು ಮಾತನಾಡಿದರೆ, ಸತ್ಯವನ್ನು ದೇವರ ಎದುರಿನಲ್ಲಿ ಪರಿಪಾಲನೆ ಮಾಡದೇ ಇದ್ದರೆ ಅದಕ್ಕೆ ಸಮವಾದ ಪಾಪವೇ ಇಲ್ಲ. ದೇವರೆಷ್ಟು ಸರ್ವೋತ್ತಮ, ಅವನ ಎದುರಿಗೆ ಸುಳ್ಳು ಮಾತನಾಡಿದರೆ, ಅವನಿಗೂ ವಿಶ್ವಾಸ ದ್ರೋಹ ಮಾಡಿದರೆ ಅದು ಸರ್ವೋತ್ತಮ ಪಾಪವಾಗ್ತದೆ. ಸರ್ವೋತ್ತಮ ದೇವರ ಎದುರಿಗೆ ಮಾಡಿದ ಪಾಪ ಅದು ಸರ್ವೋತ್ತಮ ಪಾಪವಾಗ್ತದೆ. ಹೇಳುವ ತಾತ್ಪರ್ಯ, ಅಂತಹ ದೊಡ್ಡ ದೋಷ ಆ ಸತ್ಯಭ್ರಷ್ಟರಾಗುವುದರಿಂದ ನಮಗೆ ಬರುವುದಕ್ಕೆ ಸಾಧ್ಯ ಇದೆ. ಆ ತರಹದ ಪಾಪಿಷ್ಠರು ನಾವು ಆಗಬಾರದು ಅಂತಾದರೆ ದೇವರ ಎದುರಿನಲ್ಲಿ ಸತ್ಯವನ್ನು ಪರಿಪಾಲನೆ ಮಾಡಬೇಕು. ಯಾವ ಧರ್ಮವನ್ನು ಪರಿಪಾಲನೆ ಮಾಡುತ್ತೇವೆ ಎನ್ನುವ ವಚನ ಕೊಟ್ಟು ನಾವು ಬಂದಿದ್ದೇವೆ, ಅಂತಹ ಧರ್ಮವನ್ನು ಪರಿಪಾಲನೆ ಮಾಡುವುದಕ್ಕೆ ಕಟಿಬದ್ಧರಾಗಿರಬೇಕು ಅಂತನ್ನುವ ಸಂದೇಶವನ್ನು ನಾಭಾಗನ ಕಥೆಯಿಂದ ನಾವು ತಿಳಿಯಬಹುದು. ಆದರೆ ಈ ನಾಭಾಗನ ಕಥೆಯಿಂದ ಕೇವಲ ನಾವು ಅವನ ಜೀವನದಲ್ಲಿ ಸಂಪತ್ತು ಸೌಭಾಗ್ಯ ದೊರಕಿತು, ಜ್ಞಾನ ಲಾಭವಾಯಿತು ಅಂತ ಮಾತ್ರ ತಿಳಿಯುವುದಲ್ಲ, ಅವನ ವಂಶ ಹೇಗೆ ಮುಂದೆ ಬೆಳೆಯಿತು ಅನ್ನುವುದನ್ನು ಭಾಗವತ ತಿಳಿಸ್ತದೆ. ಸತ್ಯ, ತ್ಯಾಗ ಇದು ಕೇವಲ ವ್ಯಕ್ತಿಯ ಉದ್ಧಾರಕ್ಕೆ ಮಾತ್ರ ಕಾರಣ ಆಗಲಿಲ್ಲ, ಅವನ ಶುದ್ಧವಾದಂತಹ ನಿಷ್ಠೆ ದೀಕ್ಷೆ ಇದು ಅವನ ವಂಶವನ್ನೇ ಉದ್ಧಾರ ಮಾಡಿದೆ. ಇದೀಗ ತಿಳಿದರಲ್ಲ, ದೇವರ ಎದುರಿನಲ್ಲಿ ನಾವು ಸತ್ಯವಂತರಾಗಿರಬೇಕು ಅಂತ, ಇವನು ಇಷ್ಟು ಸತ್ಯವನ್ನು ಪರಿಪಾಲನೆ ಮಾಡಿದ್ದರ ಫಲವಾಗಿ ಅಂತಹ ಸತ್ಯವಂತನಾದ ದೇವರ ಎದುರಿನಲ್ಲಿ ಕೊಟ್ಟ ವಚನವನ್ನು ಚಾಚೂ ತಪ್ಪದೆ ಪರಿಪಾಲನೆ ಮಾಡುವ ಶುದ್ಧ ಸಾತ್ವಿಕನಾದಂತಹ ಮಗ ಇವನಿಗೆ ಹುಟ್ಟಿದ್ದಾನೆ. ಅವನೇ ಅಂಬರೀಷ ಚಕ್ರವರ್ತಿ. ನಾಭಾಗಾದ ಅಂಬರೀಷೋ ಪರಮ ಭಗವದ್ ಭಕ್ತ, ಮಹಾನಿಷ್ಠಾವಂತ, ಶಾಸ್ತ್ರದಲ್ಲಿ ಹೇಳಿದ ವಚನಗಳ ರೇಖೆಯನ್ನು, ಆ ಲಕ್ಷ್ಮಣ ರೇಖೆಯನ್ನು ದಾಟದೆ ಶಾಸ್ತ್ರದ ಚೌಕಟ್ಟಿನಲ್ಲಿ ಜೀವನವನ್ನು ಮಾಡುವವ, ಅಂತಹ ದೊಡ್ಡ ಚಕ್ರವರ್ತಿಯಾಗಿ ಭೂಮಿಯನ್ನು ಧರ್ಮದಿಂದ ಆಳ್ತಾ, ಜೊತೆಗೆ ತನ್ನ ಧರ್ಮವನ್ನು ಪರಿತ್ಯಾಗ ಮಾಡದೆ ದೇವರಿಗೆ ಕೊಟ್ಟ ವಚನವನ್ನು ನಿಭಾಯಿಸಿದಂತಹ ಸತ್ಯವಂತರಿಗೆ ಆದರ್ಶನಾದ ವ್ಯಕ್ತಿ ಅಂಬರೀಷ. ಅವನು ಹುಟ್ಟಿದ. ಇದು ಬಹಳ ಮಹತ್ವ. ವ್ಯಕ್ತಿ ತಾನು ಸತ್ಯವಂತನಾಗೋದು ದೊಡ್ಡದು, ಆದರೆ ತಾನನ್ನಂತೆ ತನ್ನ ಮಕ್ಕಳು ಮೊಮ್ಮಕ್ಕಳು ಸತ್ಯವಂತರಾಗೋ ಹಾಗೆ, ಅವರೂ ಧರ್ಮ ಮಾರ್ಗದಲ್ಲಿರೋ ಹಾಗೆ, ಅವರೂ ನಿಷ್ಠಾವಂತರಾಗುವಂತೆ ತನ್ನ ವಂಶವನ್ನು ಮುಂದೆ ಬೆಳೆಸುವುದಿದೆಯಲ್ಲ, ಅದು ಬಹಳ ದೊಡ್ಡ ಜವಾಬ್ದಾರಿ. ಅಲ್ಲಿ ಪ್ರಯತ್ನವು ದೈವ ಎರಡೂ ಸೇರಬೇಕು. ಅಂತಹ ಉತ್ತಮವಾದ ಸಂಸ್ಕಾರಗಳನ್ನು ನಾಭಾಗ ತನ್ನ ಮಗನಾದ ಅಂಬರೀಷನಿಗೆ ಕೊಡುವ ಮೂಲಕ ಪ್ರಯತ್ನವನ್ನು ಮಾಡಿದ್ದಾನೆ. ಅವನು ಮಾಡಿದ ತಪಸ್ಸು, ಅವನು ಮಾಡಿದಂತಹ ಪುಣ್ಯ, ಅವನಲ್ಲಿರುವಂತಹ ಶುದ್ಧಿ, ಆ ಜ್ಞಾನ, ಅದರಿಂದ ಪ್ರಸನ್ನನಾದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾನೆ.
ಅನುಗ್ರಹ ಹಾಗೂ ಪ್ರಯತ್ನ ಇವೆರಡೂ ಸೇರಿ ಆ ನಭಾಗನಿಂದ ಹುಟ್ಟುವಂತಹ ಅಂಬರೀಷ ಅಂತಹ ಅತ್ಯುತ್ತಮನಾದಂತಹ ಶ್ರೇಷ್ಠನಾದ ಸಾತ್ವಿಕನಾದ ಶುದ್ಧನಾದಂತಹ ರಾಜ ಜನಿಸಿದ್ದಾನೆ. ಜಗತ್ತಿಗೆ ಆದರ್ಶನಾಗಿದ್ದಾನೆ, ಜಗತ್ತಿನಲ್ಲಿಯೇ ಪ್ರಸಿದ್ಧನಾಗಿದ್ದಾನೆ. ಇದು ನಾವು ನಾಭಾಗನಿಂದ ತಿಳಿಯಬೇಕಾದ ಆದರ್ಶ. ಈ ತರಹದ ಸತ್ಯವಂತಿಕೆಯಿಂದ ತಾನು ಹಾಗೂ ತನ್ನ ಮುಂದಿನ ವಂಶವನ್ನು ಉದ್ಧಾರ ಮಾಡಬೇಕು ಅನ್ನುವುದನ್ನು ತಿಳಿಸಿಕೊಡ್ತದೆ ಶ್ರೀಮದ್ ಭಾಗವತ. ಅವನು ಹೇಗಿದ್ದ ಅಂಬರೀಷ ಭಾಗವತ ವರ್ಣನೆ ಮಾಡುತ್ತದೆ. ನೀವು ದೇವರು ದೇಹವನ್ನು ಯಾಕೆ ಕೊಟ್ಟಿರ್ತಾನೆ ಎನ್ನುವುದನ್ನು ಕೇಳಿದಿರಿ. ದೇವರ ಸೇವೆಗಾಗಿ ಈ ದೇಹವನ್ನು ಉಪಯೋಗಿಸಬೇಕು, ಧರ್ಮಕ್ಕಾಗಿ ಪರೋಪಕಾರಕ್ಕಾಗಿ ದೇಹವನ್ನು ಉಪಯೋಗಿಸಬೇಕು ಅಂತ ದೇವರು ವಚನ ಕೊಟ್ಟು ನಮಗೆ ಈ ದೇಹ ಕೊಟ್ಟಿದ್ದಾನೆ ಅಂತ. ಅದನ್ನು ಹಾಗೆಯೇ ಪರಿಪಾಲನೆ ಮಾಡಿದ ವ್ಯಕ್ತಿ ಅಂಬರೀಷ ಚಕ್ರವರ್ತಿ. ಸವೈ ಮನಃ ಕೃಷ್ಣಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ. ಮನಸ್ಸು ದೇವರು ಕೊಟ್ಟಂತಹ ಬಹಳ ದೊಡ್ಡದಾದ ವಸ್ತು. ಕೆಲವು ದಿನಗಳ ಹಿಂದೆ ಇದರ ಬಗ್ಗೆ ತಿಳಿದಿದ್ದೀರಿ. ದೇವರು ನೀಡಿದ ಅನೇಕ ವಸ್ತುಗಳಲ್ಲಿ ಅತಿ ಮುಖ್ಯವಾದ ವಸ್ತು ಅದು ಮನಸ್ಸು. ಅನಾದಿ ಕಾಲದಿಂದ ನಮ್ಮ ಜೊತೆಗಿರುವಂತಹ ಮನಸ್ಸು, ಮೋಕ್ಷದವರೆಗೂ ನಮ್ಮ ಜೊತೆಗೆ ಬರುವಂತಹ ಮನಸ್ಸು, ಅನಾದಿ ಕಾಲದ ಸಂಸ್ಕಾರಗಳನ್ನು ತನ್ನ ಅತ್ಯಂತ ಸೂಕ್ಷ್ಮವಾದ ಪಾತ್ರದಲ್ಲಿ ಸೆರೆಹಿಡಿದದ್ದು ಮನಸ್ಸು. ನಮ್ಮ ಎಲ್ಲ ಇಂದ್ರಿಯಗಳಿಂದ ಆಗುವಂತಹ ಜ್ಞಾನಗಳಿಗೆ ಕಾರಣವಾದದ್ದು, ಹಿನ್ನೆಲೆಯಲ್ಲಿ ಎಲ್ಲ ಇಂದ್ರಿಯಗಳಿಗೂ ಸಹಾಯಕವಾಗಿದ್ದದ್ದು ಮನಸ್ಸು. ಮನಸ್ಸಿನ ಅವಧಾನ ಇಲ್ಲ ಅಂದರೆ ಬರೀ ಇಂದ್ರಿಯಗಳಿಂದ ಜ್ಞಾನ ಆಗುವುದಿಲ್ಲ. ಅಂತಹ ಎಲ್ಲ ಜ್ಞಾನಗಳಿಗೂ ಮೂಲ ಆಧಾರ ಸಹಾಯಕವಾದದ್ದು ಮನಸ್ಸು. ಇಂತಹ ಮನಸ್ಸಿನ ಅದ್ಭುತವಾದ ದೇಣಿಗೆಯನ್ನು ನೀಡಿದ ಆ ಭಗವಂತನಿಗೆ ನಾವು ಮನಸ್ಸನ್ನು ಅರ್ಪಿಸಿದಾಗ ದೇವರಿಗೆ ಬಹಳ ಸಂತೋಷವಾಗ್ತದಂತೆ. ದೇವರೇ ನಮಗೆ ಎಲ್ಲವನ್ನೂ ಕೊಟ್ಟದ್ದು ನಿಜ, ಆದರೆ ಅದರಲ್ಲಿಯೂ ಅತೀ ಉತ್ತಮವಾದದ್ದು ಯಾವುದೋ ಅದನ್ನು ನಾವು ದೇವರಿಗಾಗಿ ಮೀಸಲಿಡುವುದು ಇನ್ನೂ ವಿಶೇಷವಾಗಿ ದೇವರಿಗೆ ಸಂತಸವನ್ನು ತರುತ್ತದೆ. ಹೂವುಗಳನ್ನು ದೇವರೇ ಸೃಷ್ಟಿ ಮಾಡಿದ್ದಾನೆ, ಹಣ್ಣುಗಳನ್ನು ದೇವರೇ ಸೃಷ್ಟಿ ಮಾಡಿದ್ದಾನೆ, ಇನ್ನಿತರ ನಾನಾ ವಸ್ತುಗಳನ್ನು ಮಾಡಿದ ದೇವರು ಮನಸ್ಸನ್ನು ಮಾಡಿದ್ದಾನೆ. ಆದರೆ ಹೂವು ಹಣ್ಣು ಕಾಯಿಗಳನ್ನು ಕೊಟ್ಟಾಗ ದೇವರಿಗೆ ಆಗುವ ಸಂತೋಷಕ್ಕಿಂತಲೂ ಕೋಟಿ ಕೋಟಿ ಪಟ್ಟು ಮಿಗಿಲಾದ ಸಂತೋಷ ಮನಸ್ಸನ್ನು ದೇವರಿಗೆ ಅರ್ಪಿಸಿದಾಗ ಆಗ್ತದೆ. ಯಾಕೆಂದರೆ ಅಂತಹ ಅಮೂಲ್ಯವಾದ ಬೆಲೆ ಬಾಳುವ ವಸ್ತು, ಅತ್ಯದ್ಭುತವಾದ ವಸ್ತು. ಕಾಗದದ ಹೂವನ್ನು ನಾವು ಅರ್ಪಿಸುವುದಕ್ಕೂ ನಿಜವಾದ ಹೂವನ್ನು, ಭಾರೀ ಸುಗಂಧವನ್ನು ಬೀರುವ ಹೂವನ್ನು ಅರ್ಪಿಸುವುದಕ್ಕೂ ವ್ಯತ್ಯಾಸ ಇದೆ. ಮುತ್ತು ರತ್ನಗಳನ್ನು ವಜ್ರಗಳನ್ನು ಭಾರೀ ಬೆಲೆ ಬಾಳುವಂತಹ ವಸ್ತುಗಳನ್ನು ಒಪ್ಪಿಸಿದರೆ ಇನ್ನೂ ವಿಶೇಷವಾಗಿ ಸಂತೋಷವಾಗಿರ್ತದೆ. ಒಬ್ಬ ವ್ಯಕ್ತಿಗೆ ನಾವು ಯಾವುದನ್ನು ಕೊಡ್ತೇವೆ ಅದರ ಮೇಲೆ ಅವನಿಗೆ ಸಂತೋಷ. ಕಾಗದದ ಹೂವು ಕೊಟ್ಟರೂ ಸಂತೋಷವೇ ಬಣ್ಣ ಬಣ್ಣದ್ದು, ಆದರೆ ನಿಜವಾಗಿ ಘಮಘಮಿಸುವ ಭಾರಿ ಹೂವನ್ನು ಕೊಟ್ಟರೆ ಇನ್ನೂ ವಿಶೇಷ ಸಂತೋಷವಾಗ್ತದೆ. ಬಂಗಾರದ ಹೂವು ಕೊಟ್ಟರೆ, ವಜ್ರ ರತ್ನ ಖಚಿತವಾದಂತಹ ಅವನ ಮನೆಯಲ್ಲೇ ಒಂದು ಐತಿಹಾಸಿಕವಾಗಿ ಉಳಿಯುವಂತಹ ಅತ್ಯದ್ಭುತವಾದ ಅಮೂಲ್ಯವಾದ ಅನರ್ಘ್ಯವಾದ ರತ್ನದ ಪಚ್ಚೆಗಳಿಂದ ಕೂಡಿದ ಹೂವನ್ನು ಅವನಿಗೆ ಕೊಟ್ಟರೆ ಇನ್ನೂ ಸಂತೋಷವಾಗ್ತದೆ. ಏಕೆಂದರೆ ಅದರ ಬೆಲೆ ಜಾಸ್ತಿ ಆದ ಹಾಗೆ, ವಸ್ತುವಿನ ಮಹತ್ವ ಹೆಚ್ಚಾದ ಹಾಗೆ ಅದನ್ನು ಸಮರ್ಪಣೆ ಮಾಡಿದಾಗ ಆಗುವಂತಹ ಸಂತೋಷವು ಹೆಚ್ಚಾಗ್ತದೆ. ಹಾಗೆ ಭಗವಂತನಿಗೆ ನಾವು ಇನ್ನಿತರ ಬಾಹ್ಯವಾದ ಪದಾರ್ಥಗಳನ್ನು ಅರ್ಪಣೆ ಮಾಡಿದಾಗ ಸಂತೋಷವಾಗುವುದಕ್ಕಿಂತಲೂ ಅತ್ಯಮೂಲ್ಯವಾದ ನಮ್ಮ ಮನಸ್ಸನ್ನೇ ದೇವರ ಸೇವೆಗೆ, ದೇವರ ಧ್ಯಾನಕ್ಕೆ ಒಪ್ಪಿಸಿದಾಗ ದೇವರಿಗೆ ಆಗುವ ಸಂತೋಷ ಬಹಳ. ಆದ್ದರಿಂದ ಒಂದರ್ಥದಲ್ಲಿ ಮನಸ್ಸನ್ನು ದೇವರ ಅನ್ನ ಅಂತ ಕರೆದಿದ್ದಾರೆ. ಅನ್ನವನ್ನು ಉಪಭೋಗ ಮಾಡಿದಾಗ ಹೇಗೆ ಮನುಷ್ಯನಿಗೆ ತೃಪ್ತಿಯೋ ಹಾಗೆ ಮನಸ್ಸನ್ನು ದೇವರಿಗೆ ಅರ್ಪಿಸಿದಾಗ ಭಗವಂತನಿಗೆ ತೃಪ್ತಿ, ಆನಂದ, ಸಂತೋಷವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಮನಸ್ಸು, ಮಾತು ಹಾಗೂ ನಮ್ಮ ಕ್ರಿಯಾಶಕ್ತಿ ಇವುಗಳೆಲ್ಲವೂ ದೇವರ ಅನ್ನ ಅಂತ ಕರೆದಿದ್ದಾರೆ ಉಪನಿಷತ್ತಿನ ಭಾಷೆಯಲ್ಲಿ. ನಾವು ಮಾತುಗಳಿಂದ ದೇವರನ್ನು ಸಂತೋಷಪಡಿಸಬಹುದು, ಮನಸ್ಸಿನಿಂದ ಧ್ಯಾನ ಮಾಡಿ ಸಂತೋಷಪಡಿಸಬಹುದು, ನಮ್ಮ ಸೇವೆಯನ್ನು, ನಮ್ಮ ಕ್ರಿಯಾಶಕ್ತಿಯನ್ನು
ದೇವರ ಸೇವೆಗೆ ಮೀಸಲಾಗಿ ಇಡುವ ಮೂಲಕ ಆ ಪ್ರಾಣಶಕ್ತಿಯಿಂದಲೂ ದೇವರನ್ನು ಸಂತೋಷಪಡಿಸು. ಮನಃಶಕ್ತಿ, ವಾಕ್ಶಕ್ತಿ ಹಾಗೂ ಪ್ರಾಣಶಕ್ತಿ. ಮನಸ್ಸಿನಿಂದ ಧ್ಯಾನ, ವಾಕ್ಶಕ್ತಿಯಿಂದ ಸ್ತೋತ್ರ, ಪ್ರಾಣಶಕ್ತಿಯಿಂದ ಭಗವಂತನ ಸೇವೆ, ಇವುಗಳನ್ನು ಮಾಡುವ ಮೂಲಕ ಈ ಮೂರನ್ನೂ ನಾವು ದೇವರಿಗೆ ಅರ್ಪಿಸಿದರೆ ದೇವರಿಗೆ ಪರಮಾನಂದವಾಗ್ತದೆ ಎಂಬುದಾಗಿ ಉಪನಿಷತ್ತು ಬೃಹದಾರಣ್ಯಕ ಹೇಳುತ್ತದೆ. ಅಂತಹ ದೇವರಿಗೆ ಅತೀ ಪ್ರಿಯವಾದ ಮನಸ್ಸನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ದಾನೆ ಅಂತ ಮೊಟ್ಟ ಮೊದಲು ಅದನ್ನು ಹೇಳುತ್ತಾರೆ. ನೋಡಿ ಎಷ್ಟು ಸುಂದರವಾಗಿದೆ ಭಾಗವತದ ಜೋಡಣೆ. ಬೇರೆ ಬೇರೆ ಇಂದ್ರಿಯಗಳ ಬಗ್ಗೆ ಮುಂದೆ ತಿಳಿಸ್ತಾರೆ. ಮೊಟ್ಟ ಮೊದಲಿಗೆ ತಿಳಿಸ್ತಾ ಇರೋದು ಮನಸ್ಸಿನ ಬಗ್ಗೆ. ಸವೈ ಮನಃಕೃಷ್ಣ ಪದಾರವಿಂದಯೋಹೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು. ಈ ಮೂರನ್ನು ಗಮನಿಸಿ, ಉಪನಿಷತ್ತಿಗೆ ಎಷ್ಟು ಸರಿಯಾಗಿ ಹೊಂದುವಂತೆ ಭಾಗವತ ಹೇಳಿದೆ. ಮನಸ್ಸು, ಮಾತು ಹಾಗೂ ಪ್ರಾಣ, ಈ ಮೂರನ್ನು ದೇವರಿಗೆ ಅರ್ಪಿಸಬೇಕು ಅಂತ ಬೃಹದಾರಣ್ಯಕ್ಕೆ ಹೇಳಿದರೆ ಅದೇ ಸಾಲಿನಲ್ಲಿ ಭಾಗವತ ಹೇಳುತ್ತದೆ, ಮನಸ್ಸನ್ನು ಪರಮಾತ್ಮನ ಪಾದಗಳ ಧ್ಯಾನ ಮಾಡುವುದಕ್ಕೆ ಮೀಸಲಿಟ್ಟ, ತನ್ನ ಮಾತುಗಳನ್ನು ದೇವರ ಸ್ತೋತ್ರಕ್ಕಾಗಿ ಮೀಸಲಿಟ್ಟಿದ್ದಾನೆ, ತನ್ನ ಕ್ರಿಯಾಶಕ್ತಿ ಕರವು ಹರೇರ್ ಮಂದಿರ ಮಾರ್ಜನಾದಿಷು, ದೇವರ ಸೇವೆಗಾಗಿ ತನ್ನ ಸಂಪೂರ್ಣವಾದ ಕ್ರಿಯಾಶಕ್ತಿಯನ್ನು ಮೀಸಲಿಟ್ಟಿದ್ದಾನೆ ಅಂಬರೀಷ. ಮನಸ್ಸು, ವಾಕ್, ಪ್ರಾಣ, ಈ ಮೂರನ್ನು ದೇವರಿಗೆ ಅರ್ಪಣೆ ಮಾಡಿದರೆ ದೇವರಿಗೆ ಬಹಳ ಸಂತೋಷ ಅಂತ ಉಪನಿಷತ್ತು ಹೇಳಿದರೆ ಆ ಮೂರನ್ನೂ ದೇವರಿಗೆ ಒಪ್ಪಿಸಿದ ಮಹಾನುಭಾವ ಅಂಬರೀಷ ಅಂತ ಮೊದಲು ಹೇಳಿ ಇನ್ನುಳಿದ ಇಂದ್ರಿಯಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದ ಅನ್ನೋದನ್ನು ನಂತರ ಹೇಳುತ್ತಾರೆ. ಈ ರೀತಿಯ ಆ ಔಪನಿಷದ ತತ್ವಗಳನ್ನು, ಔಪನಿಷದ ಸಂದೇಶಗಳನ್ನು ತನ್ನ ಜೀವನದಲ್ಲಿ ರೂಢಿಸಿಕೊಂಡಂತಹ ಒಬ್ಬ ಮಹಾತ್ಮ ಅಂಬರೀಷ ಚಕ್ರವರ್ತಿ. ಕರವು ಹರೇರ್ ಮಂದಿರ ಮಾರ್ಜನಾದಿಷು, ಪರಮಾತ್ಮನ ಪದಾರವಿಂದಗಳನ್ನು ಅಂಬರೀಷ ಚಕ್ರವರ್ತಿ ಧ್ಯಾನ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ ಅಂತ ಪರಮಾತ್ಮನ ಪಾದಗಳ ಧ್ಯಾನವನ್ನು ಮಾಡುವುದಕ್ಕೆ ಮನಸ್ಸನ್ನು ಮೀಸಲಾಗಿಟ್ಟಿದ್ದ ಅಂದರೆ ಅಂತಹ ಪರಮಾತ್ಮನ ಪಾದಗಳಲ್ಲಿರುವ ವೈಶಿಷ್ಟ್ಯವಾದರೂ ಏನಿತ್ತು, ಏನನ್ನು ಅವನು ಧ್ಯಾನ ಮಾಡ್ತಾ ಇರಬಹುದು? ಶ್ರೀಮದ್ ಆಚಾರ್ಯರು ಶ್ರೀಮದ್ ಭಾಗವತ ಇದರ ಬಗ್ಗೆ ನಮಗೆ ಬಹಳ ತಿಳಿಸಿಕೊಟ್ಟಿದೆ. ಬೇರೆ ಬೇರೆ ಪ್ರಸಂಗಗಳಲ್ಲಿ ಶ್ರೀಮದ್ ಭಾಗವತದಲ್ಲಿ ಇದರ ವರ್ಣನೆಯನ್ನು ಮಾಡಿದ್ದಾರೆ. ಪರಮಾತ್ಮನ ಪಾದಗಳನ್ನು ಧ್ಯಾನ ಮಾಡುವುದು ಅಂದರೆ ಮೊದಲಿಗೆ ಭಗವಂತನ ಪಾದದ ಸೌಂದರ್ಯವನ್ನು ಧ್ಯಾನ ಮಾಡಬೇಕು. ಪರಮಾತ್ಮನ ಪಾದವನ್ನು ಪ್ರಕಾಶರೂಪ ಎಂಬುದಾಗಿ ಚಿಂತನೆ ಮಾಡಬೇಕು. ಹೃದ್ತಮ ಶಮನೆ ಅರ್ಕಾಭಂ ಶ್ರೀಪತೆ ಪಾದ ಪಂಕಜಂ, ನಮ್ಮ ಹೃದಯದಲ್ಲಿರುವ ಅಜ್ಞಾನವೆಂಬ ಕತ್ತಲೆಯನ್ನು ನಾಶ ಮಾಡುವ ಸೂರ್ಯನಂತೆ ಬೆಳಗುವ ಪಾದಗಳು ಭಗವಂತನ ಪಾದಗಳು. ಧ್ವಜ, ವಜ್ರ, ಅಂಕುಶ, ಪದ್ಮ ಮೊದಲಾದ ಎಲ್ಲ ಚಿಹ್ನೆಗಳಿಂದ ಕೂಡಿದ್ದು ಭಗವಂತನ ಪಾದಗಳು. ಯಾರು ಭಗವಂತನನ್ನು ಭಜನೆ ಮಾಡುತ್ತಾರೆ, ಪರಮಾತ್ಮನ ಸೇವೆಯನ್ನು ಮಾಡುತ್ತಾರೆ, ದೇವರಿಗಾಗಿ ಸರ್ವಸ್ವವನ್ನು ಅರ್ಪಣೆ ಮಾಡುತ್ತಾರೆ, ಅಂಥವರ ಜೀವನದಲ್ಲಿ ಉತ್ತಮವಾದ ಕೀರ್ತಿ, ಉತ್ತಮವಾದ ಯಶಸ್ಸು, ಎಲ್ಲ ಕಾರ್ಯಗಳಲ್ಲಿ ಅವರು ಧ್ವಜ ಹಾರಿಸುವಂತೆ, ಪತಾಕೆಯನ್ನು ಹಾರಿಸುವಂತೆ ಅವರಿಗೆ ನಾನು ಅನುಗ್ರಹವನ್ನು ಮಾಡುತ್ತೇನೆ ಎನ್ನುವುದರ ಸೂಚನೆ ಆ ಪರಮಾತ್ಮನ ಪಾದದಲ್ಲಿರುವ ಧ್ವಜದ ಚಿಹ್ನದಲ್ಲಿದೆ. ದೇವರ ಪಾದದಲ್ಲಿ ಧ್ವಜದ ಚಿಹ್ನ ಇದೆ. ಆ ಧ್ವಜದ ರೇಖೆ ಏನು ಸೂಚನೆ ಮಾಡುತ್ತದೆ ಅಂದರೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ನಿಮ್ಮ ಧ್ವಜ ಹಾರುತ್ತಾ ಇರುತ್ತದೆ. ಎಂದಿಗೂ ನಿಮ್ಮ ಧ್ವಜವನ್ನು ಇಳಿಸುವ ಪ್ರಸಂಗವೇ ಇಲ್ಲ. ಅಷ್ಟು ಯಶಸ್ವಿಗಳಾಗಿ, ಅಷ್ಟು ಕೀರ್ತಿಯನ್ನು ಗಳಿಸಿ, ಉತ್ತಮವಾದಂತಹ ಸಾಧನೆಯನ್ನು ನಿಮ್ಮ ಜೀವನದಲ್ಲಿ ಮಾಡಿ ಗುರಿಯನ್ನು ಸಾಧಿಸ್ತೀರಿ ಅಂತನ್ನುವುದನ್ನು ದೇವರು ತನ್ನ ಧ್ವಜದ ಚಿಹ್ನದಿಂದ ಸೂಚನೆ ಮಾಡ್ತಾನೆ ಅಂತಾರೆ ಆದಿತ್ಯ ಪುರಾಣದಲ್ಲಿ. ಅದರಂತೆ ವಜ್ರ ಮಾಡಿದಂತಹ ನಾನಾ ವಿಧವಾದ ಪಾಪಗಳಿಂದ ಬರುವ ಅನೇಕ ವಿಧವಾದ ಶತ್ರುಗಳು, ಒಳಗಿನ ಹೊರಗಿನ ಶತ್ರುಗಳು, ಅವರನ್ನು ನಾಶ ಮಾಡುವುದಕ್ಕೆ ದೇವರ ವಜ್ರ ಇದೆ. ನಾವು ಮಾಡಿದ ತಪ್ಪುಗಳನ್ನು ತಿದ್ದುವುದಕ್ಕೆ ನಮ್ಮ ಮೇಲೆ ದೇವರ ಅಂಕುಶ ಇದೆ. ನಾನೇನು ಮಾಡಿದರೂ ನಡೀತದೆ ಅಂತ ತಿಳಿಬಾರ್ದು. ಆ ಪಾದಗಳನ್ನು ಧ್ಯಾನ ಮಾಡುವಾಗ ಪರಮಾತ್ಮನ ಪಾದದಲ್ಲಿಯೇ ಅಂಕುಶದ ಚಿಹ್ನವನ್ನು ಧ್ಯಾನ ಮಾಡಬೇಕು. ನಾನೇನು ತಪ್ಪು ಮಾಡಿದರೂ ಅದರ ಮೇಲೆ ದೇವರು ನನಗೆ ಅಂಕುಶವನ್ನು ಹಾಕಿ ನನ್ನನ್ನು ಸರಿಯಾದ ರೀತಿಯಲ್ಲಿ ಶಾಸನ ಮಾಡುತ್ತಾರೆ. ನಾನು ಕದ್ದು ಮುಚ್ಚಿ ಮಾಡಿದ ಮಾತ್ರಕ್ಕೆ ದೇವರ ಕಣ್ಣು ತಪ್ಪಿಸೋ ಹಾಗಿಲ್ಲ, ಜನರ ಕಣ್ಣು ತಪ್ಪಿಸಬಹುದು, ದೇವರ ಕಣ್ಣು ತಪ್ಪಿಸೋ ಹಾಗಿಲ್ಲ. ನನ್ನ ಮೇಲೆ ದೇವರ ಅಂಕುಶ ಇದೆ. ನಾನು ಧರ್ಮವನ್ನು ಮಾಡಿದರೆ ನನ್ನ ಧ್ವಜವನ್ನೂ ದೇವರ ಹಾರಿಸ್ತಾನೆ. ನನಗೆ ಯಾರಾದರೂ ಶತ್ರುಗಳು ಬಂದರೆ ಅವರಿಗೆ ವಜ್ರದ ಪ್ರಹಾರವನ್ನು ಮಾಡಿ ಅವರನ್ನು ದೂರ ಓಡಿಸ್ತಾನೆ. ಸಮೃದ್ಧವಾದ ಸಂಪತ್ತಿನ ಸಂಕೇತ ಅದು ಪದ್ಮ.
ಪದ್ಮ ಇದು ಸಂಪತ್ತಿಗೆ ಸಂಕೇತ, ಸಂಪತ್ತಿನ ಪ್ರತಿನಿಧಿ. ಪದ್ಮದಲ್ಲಿ ಉದ್ಭವಿಸಿದವಳೆ ಮಹಾಲಕ್ಷ್ಮಿ, ಅರ್ಥಾತ್ ಪದ್ಮದಲ್ಲಿ ಯಾವಾಗಲೂ ವಾಸ ಮಾಡಿದವಳು ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿಯ ಅಧಿಷ್ಠಾನವಾದ ಪದ್ಮದಿಂದ ದೇವರು ನಮಗೆ ಸೂಚನೆ ನೀಡೋದು, ಸಮೃದ್ಧವಾದ ಸೌಭಾಗ್ಯವನ್ನು ನಾನು ಕೊಡ್ತೇನೆ ಅಂತ. ಅಂತಹ ಧ್ವಜ, ವಜ್ರ, ಅಂಕುಶ, ಪದ್ಮಗಳ ಚಿಹ್ನ ಇರುವಂತಹ ಪರಮಾತ್ಮನ ಪಾದಗಳನ್ನು ಯಾವಾಗಲೂ ಧ್ಯಾನ ಮಾಡ್ತಾ, ಯಾವಾಗಲೂ ಧರ್ಮದಲ್ಲಿ ಪ್ರಚೋದನೆಯನ್ನು ಆ ಅಂಕುಶದಿಂದ ತಾನು ಪಡೀತಾನೆ. ನನ್ನ ಮೇಲೆ ದೇವರ ಅಂಕುಶ ಇದೆ, ನಾನು ಧರ್ಮದ ದಾರಿಯನ್ನು ಬಿಡಬಾರದು. ಪದ್ಮದ ಚಿಹ್ನವನ್ನು ನೋಡಿ ನನಗೆ ನಿಶ್ಚಿತವಾಗಿಯೂ ದೇವರು ಸಮೃದ್ಧಿಯನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ, ಕೈ ಬಿಡೋದಿಲ್ಲ ಅನ್ನುವ ಭರವಸೆಯನ್ನು ಮನಸ್ಸಿನಲ್ಲಿ ತಂದುಕೊಳ್ಳುತ್ತಾ, ವಜ್ರವನ್ನು ನೋಡಿ ಶತ್ರುಗಳ ಭಯವನ್ನು ನಿಶ್ಚಿತವಾಗಿಯೂ ದೇವರು ಪರಿಹಾರ ಮಾಡುತ್ತೇನೆ ಅನ್ನುವ ಅಭಯದಿಂದ ಆ ವ್ಯಕ್ತಿ ಆನಂದದಿಂದ ನಾನು ಸಾಧನೆಯನ್ನು ಮಾಡಬಹುದು. ಈ ನಿಟ್ಟಿನಲ್ಲಿ ಸವೈ ಮನಃ ಕೃಷ್ಣ ಪದಾರವಿಂದಯೋ, ಯಾವಾಗಲೂ ಭಗವಂತನ ಪಾದಗಳ ಧ್ಯಾನವನ್ನು ಮಾಡ್ತಾನೆ. ಆ ಪಾದದಲ್ಲಿರುವ ರೇಖೆಗಳನ್ನು ಈ ವಿಧವಾದ ಸೂಚನೆಯನ್ನು ನೀಡುತ್ತಾ, ಮಾರ್ಗದರ್ಶನವನ್ನು ನೀಡುತ್ತಾ ನಮಗೆ ಅನುಗ್ರಹವನ್ನು ಮಾಡುತ್ತವೆ ಎಂಬುದಾಗಿ ಆ ರೇಖೆಗಳನ್ನು ಚಿಂತನೆ ಮಾಡ್ತಾ ಇರುವ ಮಹಾನುಭಾವ ಅಂಬರೀಷ. ಅಂತಹ ಪರಮ ಭಗವದ್ಭಕ್ತನ ಜನನ ಈ ಸತ್ಯವಂತಿಕೆಯ ನಿಷ್ಠೆಯ ಪ್ರಭಾವದಿಂದ ನಾಭಾಗನಿಗೆ ಆಗಿದೆ ಎಂಬುದಾಗಿ ನಾವು ತಿಳಿಯಬೇಕು. ಆ ನಾಭಾಗನ ಆದರ್ಶ ಹಾಗೂ ಅಂಬರೀಷನ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಇನ್ನುಳಿದ ಅಂಬರೀಷನ ಆದರ್ಶಗಳನ್ನು ಮತ್ತೆ ನಾಳೆ ತಿಳಿಯುವ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.